ವೀಕ್ಷಕರೇ, ನಮ್ಮ ಹೋಮಿಯೋಪತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರು. ಬನ್ನಿ, ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ಸರ್ ನಮಸ್ಕಾರ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮೆಲ್ಲರ ಟಿವಿ ಪರದೆಯ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಆದಷ್ಟು ಟಿವಿ ವಾಲ್ಯೂಮ್ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅವರು ನಮಗೆ ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅಸ್ತಮಾ ಅಂಡ್ ಅಲರ್ಜಿ ಅನ್ನುವಂಥದ್ದು ಎಲ್ಲೋ ಸೀಸನ್ ವೈಸ್ ಅಲ್ಲಿ ಹೆಚ್ಚಿಗೆ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡೋದನ್ನ ನೋಡಿದೀವಿ. ಇನ್ನು ಮುಖ್ಯವಾಗಿ ಈ ಅಲರ್ಜಿ ಅಸ್ತಮಾ ಅನ್ನೋದು ಎಂಥವರಲ್ಲಿ ಕಂಡು ಬರುತ್ತೆ, ನಮ್ಮ ಹೋಮಿಯೋಪತಿನಲ್ಲಿ ಇಂತಹ ಒಂದು ಸಮಸ್ಯೆಗೆ ಯಾವ ರೀತಿಯಾದ ಚಿಕಿತ್ಸೆ ಸಿಗುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮಗೆ ನಿಯರೆಸ್ಟ್ ಆದ ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್, ಮೊದಲನೇದಾಗಿ ಅಸ್ತಮಾ ಅಂಡ್ ಅಲರ್ಜಿ, ಈ ಎಲ್ಲೂ ಒಂದ್ ಕಡೆ ಅಸ್ತಮಾ ಅಂಡ್ ಅಲರ್ಜಿಗೆ ಈ ಏಜ್ ಅಲ್ಲಿ ಬರುತ್ತೆ ಅನ್ನೋದು ಇಲ್ಲ ಅಂತ ಹೇಳ್ಬಹುದು ಸರ್ ಇತ್ತೀಚಿನ ದಿನಗಳಲ್ಲಿ? ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ನೋಡ್ತೀವಿ, ದೊಡ್ಡವರಲ್ಲೂ ನೋಡ್ತೀವಿ, ವಯಸ್ಸಾದವರಲ್ಲೂ ಕೂಡ ಇಂತಹ ಒಂದು ಸಮಸ್ಯೆಯನ್ನ ನೋಡ್ತೀವಿ. ಮೊದಲನೇದಾಗಿ ಅಲರ್ಜಿ ಅಂತ ತಗೊಳ್ಳೋದಾದ್ರೆ ಅಲರ್ಜಿ ಅಂದ್ರೆ ಏನು? ಸೊ ಬೇಸಿಕಲಿ ಈಗ ನೀವು ಹೇಳಿರೋ ತರ ಇವತ್ತಿನ ವಿಷಯ ಬಂದ್ಬಿಟ್ಟು ಅಲರ್ಜಿ ಮತ್ತು ಅಸ್ತಮಾ. ಸೊ ಈ ಒಂದು ಅಲರ್ಜಿ ಅನ್ನೋ ಕಂಡೀಷನ್ ಏನಿದೆ, ಅದರಲ್ಲೂ ಈಗ ಪ್ರತಿದಿನ ಕ್ಲಿನಿಕಲ್ಲಿ ಎಷ್ಟೋ ಜನ ಈ ಒಂದು ಕಾಯಿಲೆಯಿಂದ ಬಾಳ್ತಾ ಇರೋರು ಬಂದು ವಿಸಿಟ್ ಆಗ್ತಾ ಇದ್ದಾರೆ. ಆದರೆ ಆ ಅಲರ್ಜಿ ಅಂದ ಕೂಡಲೇ ಅವ್ರು ಹೇಳ್ತಕ್ಕಂಥ ಒಂದು ಕಾರಣಗಳಾಗಿರ್ಬೋದು, ಆ ಒಂದು ಕಾಯಿಲೆಯ ಸಿಂಪ್ಟಮ್ಸ್ಗಳಾಗಿರ್ಬೋದು, ಪ್ರತಿಯೊಬ್ಬ ಪೇಷೆಂಟಲ್ಲೂ ಕೂಡ ಆ ಡಿಫ್ರೆನ್ಸ್ ಅನ್ನೋದು ನೋಡ್ತಾ ಇದ್ದೀವಿ. ಯಾಕಂದರೆ ಒಬ್ಬ ಪೇಷೆಂಟ್ ಬಂದು ಹೇಳ್ತಾರೆ, ಡಸ್ಟಲ್ಲಿ ಹೋದರೆ ಸಾಕು ನನಗೆ ಅಲರ್ಜಿ ಅನ್ನೋದು ಬರ್ತಾ ಇದೆ, ಸೊ ಮಿಕ್ಕಿರೋ ಟೈಮಲ್ಲಿ ನಾನು ಆರಾಮಾಗೇ ಇರ್ತೀನಿ. ಅದೇ ಥರ ಒಂದು ಸೆಟ್ ಆಫ್ ಪೇಷೆಂಟ್ಗಳು ಹೇಳ್ತಾ ಇರ್ತಾರೆ, ಸ್ವಲ್ಪ ಕೋಲ್ಡ್ ವೆದರಲ್ಲಿ ಹೋದಾಗ ಅಥವಾ ಕೋಲ್ಡ್ ಪದಾರ್ಥಗಳು ತಗೊಂಡಾಗ ಅಥವಾ ಮನೆಯಲ್ಲಿ ನಂದಾಗ, ಸೊ ಈ ಒಂದು ಕಂಡೀಷನಲ್ಲಿ ಮಾತ್ರ ನನಗೆ ಅಲರ್ಜಿ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅಥವಾ ತಲೆ ಸ್ನಾನ ಮಾಡಿದಾಗಲೂ ಹೇಳ್ತಾ ಇರ್ತಾರೆ, ಸಾ ಒಂದು ಕೋಲ್ಡಿಂದ ಸೆನ್ಸಿಟಿವ್ ಆದಾಗ ದೇಹ ಅದ್ರ ಮುಖಾಂತರ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇರೋ ಥರನೂ ಹೇಳ್ತಾ ಇರ್ತಾರೆ. ಸೊ ಅದ್ರ ಬಿಟ್ಟರೆ ಇನ್ನೂ ಸ್ವಲ್ಪ ಜನರಲ್ಲಿ ನೋಡ್ತಾ ಇದ್ದೀವಿ ಫುಡ್ ಮುಖಾಂತರ ಈ ಅಲರ್ಜಿ ಅನ್ನೋದು ಕಾಡ್ತಾ ಇರೋದು. ಸೊ ಈ ರೀತಿ ಸೊ ಪ್ರತಿಯೊಬ್ಬ ಪೇಷೆಂಟಲ್ಲೂ ಈಗ ಫುಡ್ಡಿಂದ ಆಗಿರ್ಬೋದು, ಡಸ್ಟಿಂದ ಆಗಿರ್ಬೋದು, ಕೋಲ್ಡಿಂದ ಆಗಿರ್ಬೋದು, ಅಥವಾ ಒಂದಿಷ್ಟು ಪೇಷೆಂಟಲ್ಲಿ ಒಂದು ಸ್ಮೆಲ್ ಮುಖಾಂತರ ಕೂಡ ಆಗಿರ್ಬೋದು, ಪರ್ಫ್ಯೂಮ್ ಸ್ಮೆಲ್ ಅಂತ ಹೇಳ್ತಿರ್ತಾರೆ ಅಥವಾ ಫ್ಲವರ್ ಸ್ಮೆಲ್ ಅಂತ ಹೇಳ್ತಿರ್ತಾರೆ. ಅಂದರೆ ಕಾರಣಗಳು ಹಲವಾರು ಇಲ್ಲಿ ನೋಡ್ತಾ ಇದ್ದೀವಿ. ಆದರೆ ಆ ಒಂದು ಕಾರಣಗಳಲ್ಲಿ ಈಗ ಅದೇ ಒಂದು ಡಸ್ಟಲ್ಲಿ, ಅದೇ ಒಂದು ಫುಡ್ ತಗೊಂಡು, ಅದೇ ಒಂದು ವೆದರಲ್ಲಿ ಎಲ್ಲರೂ ಬದುಕ್ತಾ ಇದ್ದೀವಿ, ಹಾಗಂತ ಎಲ್ಲರಿಗೂ ಈ ಅಲರ್ಜಿ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಹಾಗಿದ್ದಲ್ಲಿ ಮೇನ್ ಕಾರಣ ಈ ಒಂದು ಡಸ್ಟು ಅಥವಾ ಕೋಲ್ಡ್ ಅನ್ನೋದು ಆಗ್ತಾ ಇಲ್ಲಮ್ಮ. ಸೊ ಈ ಒಂದು ಅಲರ್ಜಿ ಅನ್ನೋದು ಬರಬೇಕು ಅಂದರೆ ಅವರಲ್ಲಿರೋ ಒಂದು ಕೊರತೆ ಮುಖಾಂತರ ಈ ಒಂದು ಸೆನ್ಸಿಟಿವಿಟಿ ಅನ್ನೋದು ಅಥವಾ ಆ ಡಸ್ಟ್ ಮುಖಾಂತರ ಸಮಸ್ಯೆ ಅನ್ನೋದು ಎದುರಿಸೋದಕ್ಕೆ ಶುರು ಆಗ್ತಾ ಇರೋದು. ಸೊ ಅವರಲ್ಲಿರೋ ಆ ಒಂದು ಕೊರತೆನೆ ನಾವು ಸೆನ್ಸಿಟಿವಿಟಿ ಅಂತ ಹೇಳ್ತಾ ಇದ್ದೀವಿ. ಸೊ ಅಲರ್ಜಿಗೆ ಆ ಒಂದು ಸೆನ್ಸಿಟಿವಿಟಿನ ನಾವು ಡಿಫೈನ್ ಮಾಡೋದಾಗಿದ್ದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ. ಈ ಒಂದು ರೋಗ ನಿರೋಧಕ ಶಕ್ತಿಯ ಕೆಲಸ ಏನಾಗಿರುತ್ತೆ, ಈಗ ಹೊರಗಡೆಯಿಂದ ಬರುವಂಥ ಯಾವುದೇ ರೀತಿ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಆಗಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಸೊ ಈ ರೀತಿ ಒಂದು ಇನ್ಫೆಕ್ಷನ್ ನಮ್ಮ ದೇಹಕ್ಕೆ ಬಂದು ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ, ಸೊ ನಮ್ಮ ದೇಹದ ಕೆಲಸದಲ್ಲಿ ಈ ಒಂದು ರೋಗ ನಿರೋಧಕ ಶಕ್ತಿಯ ಕೆಲಸ ಏನಾಗಿರುತ್ತೆ, ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸ್ಬಿಟ್ಟು ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ದೇಹನ ಪ್ರೊಟೆಕ್ಟ್ ಮಾಡುವಲ್ಲಿ ಹೆಲ್ಪ್ ಮಾಡುವಂಥದ್ದು. ಅಂದರೆ ಯಾರಲ್ಲಿ ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಕರೆಕ್ಟಾಗಿ ನಡೀತಾ ಇದೆ ಅವರಲ್ಲಿ ಯಾವುದೇ ರೀತಿ ಈ ಒಂದು ಅಲರ್ಜಿ ಅನ್ನೋ ಪ್ರಶ್ನೆ ಅನ್ನೋದು ಕಾಡ್ತಾ ಇಲ್ಲ. ಯಾರಲ್ಲಿ ಇದೇ ಒಂದು ಸೆಲ್ಸ್ಗಳ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಸೆಲ್ಸ್ಗಳ ಆ ಒಂದು ಕಂಡೀಷನಲ್ಲಿ ವೇರಿಯೇಷನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದಾಗ, ಸೊ ನಮ್ಮ ದೇಹ ದಿನದಿಂದ ದಿನಕ್ಕೆ ಸೆನ್ಸಿಟಿವ್ ಆಗೋದಕ್ಕೆ ಶುರು ಆಗ್ತಕ್ಕಂಥದ್ದು. ಯಾವಾಗ ದೇಹ ಅನ್ನೋದು ಸೆನ್ಸಿಟಿವ್ ಆಗ್ತಾ ಇದೆ ಅಂದಾಗ ಸ್ವಲ್ಪ ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆದರೂ ಸಾಕು ಅದರ ಮುಖಾಂತರ ಸಮಸ್ಯೆ ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಸೊ ಆ ಒಂದು ಕಂಡೀಷನ್ನೇ ನಾವು ಅಲರ್ಜಿ ಅಂತ ಕೂಡ ಕರಿತಾ ಬರ್ಬೋದು. ಸೊ ಈ ರೀತಿ ಈ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಒಂದು ಸಲ ಆ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗ, ಸೊ ನಮ್ಮಲ್ಲಿರೋ ಆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಕಮ್ಮಿ ಆಗ್ತಾ ಇದೆ ಅಂದಾಗ, ಆ ಒಂದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದಕ್ಕೆ ಏನು ಕಾರಣಗಳಿದೆ, ದೇಹ ಯಾಕೆ ವೀಕ್ ಆಗ್ತಾ ಬರ್ತಾ ಇದೆ ಅಥವಾ ದೇಹದಲ್ಲಿರೋ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ ಯಾಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಸೊ ಅದರಲ್ಲಿರೋ ಕಾರಣಗಳನ್ನು ನಾವು ನೋಡೋದಾಗಿದ್ರೆ ಎರಡು ಮೇಜರ್ ಫ್ಯಾಕ್ಟರ್ಸ್ ಅಥವಾ ಕಾರಣಗಳನ್ನು ಇಲ್ಲಿ ನಾವು ನೋಡ್ತಾ ಬರ್ಬೋದು. ಸೊ ಮೊದಲನೇದಾಗಿ ನೋಡೋದಾಗಿದ್ರೆ
ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತಾ ಇರ್ತೀವಿ, ಅಥವಾ ಫ್ಯಾಮಿಲಿ ಟೆಂಡೆನ್ಸಿ ಅಂತ ಕೂಡ ಕರಿತಾ ಬರ್ಬೋದು. ಅಂದರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಅಜ್ಜಿ ತಾತನಿಗಾಗಿರ್ಬೋದು ಆಲ್ರೆಡಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಅವ್ರ ಮುಖಾಂತರ ಮಕ್ಕಳಲ್ಲಿ ಕೂಡ ಕಾಣಿಸುವಂಥದ್ದು. ಸೊ ಆನ್ ಎನ್ ಎವರೇಜ್ ಈ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ಅಲರ್ಜಿಯಿಂದ ಏನು ಬಳಲ್ತಾ ಇದ್ದಾರೆ, ಆಲ್ಮೋಸ್ಟ್ 25-30% ಜನ ಏನಿದ್ದಾರೆ ಥ್ರೂ ಈ ಒಂದು ಫ್ಯಾಮಿಲಿ ಹಿಸ್ಟ್ರಿ ಮುಖಾಂತರ ಸೊ ಆ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದು ಬಿಟ್ಟರೆ ಮಿಕ್ಕಿರೋ ಒಂದು 60-70% ಜನ ಏನಿದ್ದಾರೆ ಸೊ ಆ ಒಂದು ಫ್ಯಾಮಿಲಿ ಟೆಂಡೆನ್ಸಿ ಅನ್ನೋದು ಬಿಟ್ಟರೆ ನೆಕ್ಸ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಬರ್ತಾ ಇರ್ತೀವಿ. ಸೊ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋದಾಗಿದ್ರೆ ಮೊಟ್ಟ ಮೊದಲನಿಗೆ ಅಂದರೆ ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಇರೋದಿಲ್ಲ, ಟೈಮ್ ಟು ಟೈಮ್ ಫುಡ್ ತಗೊಳ್ಳೋದಾಗ್ತಾ ಇರೋದಿಲ್ಲ, ಅಥವಾ ಫುಡ್ ತಗೊಂಡ್ರು ಮನೆ ಫುಡ್ಗಿಂತ ಆದಷ್ಟು ಹೊರಗಡೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೂ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಫಾಸ್ಟ್ ಫುಡ್ ಅನ್ನೋದು ತುಂಬಾ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಈ ಥರ ಫುಡ್ಡನ್ನೇ ನಾವು ಜಾಸ್ತಿ ತಗೋತಾ ಇದ್ದೀವಿ ಅಂದಾಗ ದೇಹಕ್ಕೆ ಏನು ಅವಶ್ಯಕತೆ ಇದೆ, ಏನು ನೀಡ್ಸ್ ಇದೆ, ಆ ನೀಡ್ಸ್ ಅನ್ನೋದು ಫುಲ್ಫಿಲ್ ಆಗ್ತಾ ಇಲ್ಲ ಅಂದಾಗ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿರೋ ಈ ಒಂದು ಮೆಟಬಾಲಿಕ್ ಫಂಕ್ಷನಿಂಗಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗೋದು. ಯಾವಾಗ ಆ ಒಂದು ಮೆಟಬಾಲಿಕ್ ಫಂಕ್ಷನ್ನೇ ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ಸೊ ದಿನದಿಂದ ದಿನಕ್ಕೆ ದೇಹ ಕೂಡ ವೀಕ್ ಆಗುವಂಥದ್ದು. ಸೊ ಆ ಒಂದು ಸ್ಥಿತಿ ಸೆನ್ಸಿಟಿವಿಟಿಗೆ ಅಥವಾ ಅಲರ್ಜಿಗೆ ಟರ್ನ್ ಆಗೋದು ನೋಡ್ತಾ ಇದ್ದೀವಿ. ಸೊ ಎರಡನೇದಾಗಿ ಬಂದುಬಿಟ್ಟು ವರ್ಕ್ ಪ್ರೊಫೈಲ್ ಅಂತ ಹೇಳ್ತೀವಿ. ಈಗ ಎಷ್ಟೋ ಜನ ಈ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಅಥವಾ ಟ್ರಾಫಿಕ್ ಪೊಲೀಸೇ ತಗೊಳ್ಳಿ, ಕಂಟಿನ್ಯೂಸ್ ಆಗಿ ಡಸ್ಟಲ್ಲಿ ಎಕ್ಸ್ಪೋಸ್ ಆಗುವಂಥದ್ದು. ಸೊ ಆ ಒಂದು ಕಂಡೀಷನಲ್ಲಿ ವಿತ್ ಪ್ರೊಟೆಕ್ಷನ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಯಾವುದೇ ರೀತಿ ಸಮಸ್ಯೆಗಳು ಹುಟ್ಕೊಳ್ಳೋದಿಲ್ಲ. ಯಾವಾಗ ಆ ಒಂದು ಪ್ರೊಟೆಕ್ಷನ್ ಇಲ್ಲದೆ ನಾವು ಆ ಒಂದು ಕೆಲಸ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ ಅಂದಾಗ ಸೊ ಆ ಒಂದು ಕೆಮಿಕಲ್ನ ಸೇವನೆ ಪ್ರತಿನಿತ್ಯ ಆಗ್ತಾ ಇದೆ ಅಂದಾಗ ಸೊ ಆಟೋಮೆಟಿಕಲಿ ದೇಹದ ಮೇಲೆ ಪರಿಣಾಮ ಅನ್ನೋದು ಬೀಳಕ್ಕೆ ಶುರು ಆಗೋದು. ಸೊ ಅದು ಕೂಡ ಎಷ್ಟೋ ಜನರಿಗೆ ಕಾಯಿಲೆ ಅಥವಾ ಅಲರ್ಜಿ ಅನ್ನೋದು ಬರೋದ್ರಲ್ಲಿ ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಮೂರನೇದಾಗಿ ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಈಗ ಸಿಗರೆಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು ಅಥವಾ ಡ್ರಗ್ಸ್ ತಗೊಳ್ಳೋದಾಗಿರ್ಬೋದು. ಸೊ ಈ ಒಂದು ಹ್ಯಾಬಿಚುವೇಷನ್ ಏನಿದೆ, ಎಡಿಕ್ಷನ್ ಅನ್ನೋದೇನಿದೆ, ಸೊ ಕಂಟಿನ್ಯೂಸ್ ಆಗಿ ಅದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂದಾಗ ಸೊ ಮೇನ್ಲಿ ಈ ಒಂದು ಸಿಗರೆಟ್ ಸ್ಮೋಕಿಂಗ್ ಅನ್ನೋದು ಸೊ ನಮ್ಮ ಒಂದು ಶ್ವಾಸಕೋಶ ಏನಿರುತ್ತೆ ಅದಕ್ಕೆ ಎಫೆಕ್ಟ್ ಮಾಡುವಂಥದ್ದು. ಸೊ ಅದ್ರ ಮುಖಾಂತರ ಎಷ್ಟೋ ಜನರಲ್ಲಿ ಈ ಒಂದು ಅಸ್ತಮ ಅನ್ನೋದು ನೋಡ್ತಾ ಇದ್ದೀವಿ, ಬ್ರಾಂಕೈಟಿಸ್ ಸಮಸ್ಯೆ ನೋಡ್ತಾ ಇದ್ದೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಈ ಥರ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದಲ್ಲಿ ಒಂದೇ ದಿನಕ್ಕಂತೂ ಬಿಡಕ್ಕೆ ಸಾಧ್ಯ ಇಲ್ಲ, ಆದರೆ ಕ್ರಮೇಣವಾಗಿ ಅದನ್ನು ಕಮ್ಮಿ ಮಾಡ್ತಾ ಹೋಗ್ಬಿಟ್ಟು ಆದಷ್ಟು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಹೋದಷ್ಟು ಕಾಯಿಲೆಗಳಿಂದ ದೂರ ಇರೋದಕ್ಕೂ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಬೋದು. ಅದಾದಮೇಲೆ ಕೊನೆಯದಾಗಿ ಈಗ ಇನ್ನೊಂದು ಕಾರಣ ನೋಡೋದಾಗಿದ್ರೆ ಈ ಒಂದು ರಿಪೀಟೆಡ್ ಯೂಸೇಜ್ ಆಫ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ತಲೆನೋವು ಬಂತ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ಳೋದು, ಮೈಕೈ ನೋವು ಆದರೆ ಟ್ಯಾಬ್ಲೆಟ್ಸ್ಗಳು ತಗೊಳ್ಳೋದು, ಅಥವಾ ಸಪ್ಲಿಮೆಂಟ್ಸ್ ಥರ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ ಅಥವಾ ವಿಟಮಿನ್ಸ್ ಟ್ಯಾಬ್ಲೆಟ್ ತಗೋತಾ ಇರ್ತಾರೆ. ಸೊ ಈ ಥರ ಒಂದು ಟ್ಯಾಬ್ಲೆಟ್ಗಳ ಮೇಲೇ ಅವರ ಒಂದು ಜೀವನ ನಡೀತಾ ಇದೆ ಅಂದಾಗ ಸೊ ಆರ್ಟಿಫಿಷಿಯಲಿ ದೇಹನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಟ್ಯಾಬ್ಲೆಟ್ಗಳು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಆ ಥರ ಆ ಒಂದು ಆರ್ಟಿಫಿಷಿಯಲ್ ಕೆಮಿಕಲ್ನ ಸೇವನೆ ಪ್ರತಿನಿತ್ಯ ಮಾಡ್ತಾ ಇದ್ದೀರಂದಾಗ ಸೊ ದೇಹನ ಪ್ರೊಟೆಕ್ಟು ಈಗ ನ್ಯಾಚುರಲಿ ಏನು ಈ ಆಂಟಿಬಾಡೀಸ್ಗಳು ಮಾಡ್ತಾ ಇರುತ್ತೆ ಆ ಒಂದು ಆಂಟಿಬಾಡೀಸ್ಗಳ ಫಂಕ್ಷನ್ ದಿನದಿಂದ ದಿನಕ್ಕೆ ಕಮ್ಮಿ ಆಗುವಂಥದ್ದು ಯಾವಾಗ ನಾವು ಆರ್ಟಿಫಿಷಿಯಲ್ ಟ್ಯಾಬ್ಲೆಟಿಂದನೇ ಆ ಒಂದು ದೇಹನ ಪ್ರೊಟೆಕ್ಟ್ ಮಾಡ್ಕೋತಾ ಇದ್ದೀವಿ ಅಂದಾಗ. ಸೊ ಆ ಥರ ಏನಾದರೂ ಟ್ಯಾಬ್ಲೆಟ್ಸ್ಗಳನ್ನು ರಿಪೀಟೆಡ್ ಆಗಿ ತಗೊಳ್ತಾ ಇದ್ದಲ್ಲಿ ಸೊ ಅದನ್ನು ಆದಷ್ಟು ಕಮ್ಮಿ ಮಾಡ್ತಾ ಬಂದುಬಿಟ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅಂತ ತಿಳಿಸ್ಬೋದು. ಸೊ ಟ್ಯಾಬ್ಲೆಟ್ಗಳಿಂದ ದೇಹ ನಡಿಬಾರ್ದು, ನ್ಯಾಚುರಲಿ ನಮ್ಮಲ್ಲಿರೋ ರೋಗ ನಿರೋಧಕ ಶಕ್ತಿ ಮುಖಾಂತರ ದೇಹ ಪ್ರೊಟೆಕ್ಟ್ ಆಗಿರಬೇಕು ಅಂತ ಕೂಡ ತಿಳಿಸ್ಬೋದು. ಸೊ ಇವೆಲ್ಲ ಕಾರಣಗಳ ಮುಖಾಂತರ ನಮ್ಮ ದೇಹ ಅನ್ನೋದು ಸೆನ್ಸಿಟಿವ್ ಆಗುವಂಥದ್ದು. ಸೊ ಆ ಒಂದು ಸೆನ್ಸಿಟಿವಿಟಿನೇ ಎಟ್ ಲಾಸ್ಟ್ ಅಲರ್ಜಿಯಾಗಿ ಕನ್ವರ್ಟ್ ಆಗುವಂಥದ್ದು. ಸೊ ಈ ರೀತಿ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗ ಆ ಒಂದು ಅಲರ್ಜಿ ಮೇನ್ಲಿ ಎರಡು ಪಾರ್ಟ್ಸ್ಗಳಿಗೆ ತುಂಬಾ ಸೊ ತೊಂದರೆ ಕೊಡುವಂಥದ್ದು. ಸೊ ಒಂದು ಸ್ಕಿನ್ ಲೆವೆಲಲ್ಲಿ ಅಲರ್ಜಿ ಅನ್ನೋದು ನೋಡ್ತಾ ಇರ್ತೀವಿ, ಎರಡನೇದಾಗಿ ಬಂದುಬಿಟ್ಟು ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ ಸೊ ಇಫೆಕ್ಟ್ ಆಗುವಂಥದ್ದು. ಸೊ ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು ಸ್ಕಿನ್ನಲ್ಲಿ ಆಗಿರ್ಬೋದು ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಈಗ ರಿಪೀಟೆಡ್ ಆಗಿ ಕೋಲ್ಡ್ ಆಗ್ತಾ ಇದೆ, ಕಫ್ ಬರ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಮೂಗು ಕಟ್ಕೊಳ್ತಾ ಇದೆ ಅಥವಾ ಮೂಗಿಂದ ನೀರು ಕಡಿತಾ ಇದೆ. ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ ಕಣ್ಣು ಕೆಂಪಾಗಿರುತ್ತೆ, ಕಣ್ಣಲ್ಲಿ ನವೆ ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ಡಸ್ಟಲ್ಲಿ ಹೋದರೆ ಸಾಕು ಮೂಗಿಂದ ನೀರು ಕಡಿತಾ ಇದೆ, ಕಣ್ಣಿಂದ ನೀರು ಬರ್ತಾ ಇದೆ,
ತಲೆನೋವು ಕಾಣಿಸ್ಕೊಳ್ತಾ ಇದೆ, ಮುಖ ತುಂಬಾನೇ ಭಾರ ಅನ್ಸೋದು, ಗಂಟ್ಲಲ್ಲಿ ಕೆರೆತ ಬಂದಂಗೆ ಆಗೋದು, ಸೊ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಸೊ ಆ ಒಂದು ಸಿಂಪ್ಟಮ್ಸ್ಗಳಿಗೆ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟೋ ಜನ ಫೇಲ್ ಆಗ್ತಾ ಇರ್ತಾರೆ. ಯಾಕಂದರೆ ಅಲರ್ಜಿ ಅಂದ ಕೂಡಲೇ ಸೊ ಒಂದು ಅಲರ್ಜಿ ಇದೆ, ಸೊ ಅದಕ್ಕೆ ಮಾತ್ರ ಎಲ್ಲದಕ್ಕೂ ಅದೇ ಸೇಮ್ ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಆಗೋದಿಲ್ಲ. ಸೊ ಅಲರ್ಜಿಯಲ್ಲೂ ಕೂಡ ಗ್ರೇಡ್ಸಾಗಿ ಒಂದು ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇದೆ. ಆ ಒಂದು ಗ್ರೇಡ್ಸು ಯಾವ ಒಂದು ಗ್ರೇಡಲ್ಲಿ ಈಗ ಆಲ್ರೆಡಿ ಅವ್ರು ತಲುಪಿದ್ದಾರೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಆಗತ್ತೆ ಅಂತ ತಿಳ್ಕೊಬೋದು, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮ ಆ ಒಂದು ಗ್ರೇಡಲ್ಲಿ ನೋಡೋದಾಗಿದ್ರೆ ಈಗ ಮೊಟ್ಟ ಮೊದಲನೇದಾಗಿ ಸ್ಕಿನ್ ಲೆವೆಲಲ್ಲಿ ಈ ಒಂದು ಅಲರ್ಜಿ ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಅಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುವಂತ ಒಂದು ಸಮಸ್ಯೆ ಅಲರ್ಜಿಕ್ ಕಾರ್ಟಿಕೇರಿಯಾ ಅಂತ ಹೇಳ್ತೀವಿ ಮ. ಸೊ ಈ ಒಂದು ಅಲರ್ಜಿಕ್ ಕಾರ್ಟಿಕೇರಿಯಾ ಸಮಸ್ಯೆಯಲ್ಲಿ ಸೊ ರಿಪೀಟೆಡ್ ಆಗಿ ರೆಡ್ ರ್ಯಾಷಸ್ ಆಗೋದು ಸ್ಕಿನ್ ಮೇಲೆ, ಆ ಒಂದು ರ್ಯಾಷಸ್ ಎಲ್ಲೆಲ್ಲಾಗಿರುತ್ತೆ ಆ ಒಂದು ಜಾಗದಲ್ಲಿ ನವೆ ಹುಟ್ಕೊಳ್ಳೋದಾಗಿರ್ಬೋದು, ತುಂಬಾನೇ ಉರಿ ಕಾಣಿಸ್ತಾ ಇರುತ್ತೆ, ಅದ್ರ ಜೊತೆಗೆ ಇರಿಟೇಷನ್ ಅದು ತುಂಬಾನೇ ಕಾಣ್ತಾ ಇರುತ್ತೆ. ಸೊ ಆ ಥರ ಕೆಂಪದಾಗಿ ದದ್ದೆಗಳಾಗಿದೆ ಅಥವಾ ನವೆ ಕಾಣಿಸ್ಕೊಳ್ತಾ ಇದೆ, ಅದ್ರ ಜೊತೆಗೆ ತುಂಬಾನೇ ಉರಿ ಅಥವಾ ಬರ್ನಿಂಗ್ ಸೆನ್ಸೇಷನ್ ಜಾಸ್ತಿ ಇದೆ ಅನ್ನೋ ಕಂಡೀಷನ್ ಅದು ಬಂದಿದೆ ಅಂದಾಗ ಆಲ್ಮೋಸ್ಟ್ ಮೋರ್ ದೆನ್ 2 to 3 hours ಪರ್ಸಿಸ್ಟ್ ಆಗ್ತಾ ಇರುತ್ತೆ. 2-3 hours ಅದು ಸಮಸ್ಯೆ ಅನ್ನೋದು ಜಾಸ್ತಿನೇ ಆಗ್ತಾ ಇರುತ್ತೆ. ಆಫ್ಟರ್ 3 years ಟ್ಯಾಬ್ಲೆಟ್ ತಗೊಳ್ಳದೆ ಇದ್ರೂ ಕೂಡ ಆಟೋಮೆಟಿಕಲಿ ಕಮ್ಮಿ ಆಗ್ತಾ ಬಂದ್ಬಿಟ್ಟು ಅದು ಡಿಸಪಿಯರ್ ಆಗ್ತಾ ಇರುತ್ತೆ. ಆದರೆ ಆ ಥರ ಒಂದು ಸಿಂಪ್ಟಮ್ಸ್ ಬಂದಾಗ ಸೊ ಮೇನ್ಲಿ ಇಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲಿ ಆ ಒಂದು ನವೆ ಉರಿಗೆ ಟ್ರೀಟ್ಮೆಂಟ್ ಅನ್ನೋದು ತಗೋತಾ ಇರೋದು ಎಷ್ಟೋ ಜನರಲ್ಲಿ ನೋಡ್ತಾ ಇದೀವಿ ಅಂತ ತಿಳಿಸ್ಬೋದಮ್ಮ. ಓಕೆ ಸರ್, ನಮ್ಮ ಮೊದಲನೇ ಕಾಲರ್ ರೆಡಿ ಆಗಿದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ತಿಳಿಸಿ. ಮೇಡಮ್ ರಮೇಶ್ ಅಂತ, ಮೈಸೂರಿಂದ ಮಾತಾಡ್ತೀನಿ. ರಮೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಅದು ಬೆಳಗ್ಗೆ ಎದ್ದ ತಕ್ಷಣ ಕೋಲ್ಡ್ ವಾಟರ್ ಮುಟ್ಟಕ್ಕಾಗುದಿಲ್ಲ, ತಣ್ಣೀರು ಮುಟ್ಟಿದ್ರೆ ಕೈ ಕಾಲು ಎಲ್ಲ ಕೆರೆತ. ಎಷ್ಟು ದಿವಸದಿಂದ ಆಗ್ತಾ ಇದೆ ಈ ರೀತಿ? ಮೆಡಿಕೇಶನ್ ತಗೋತಾ ಇದೀರಾ? ಹಲೋ ಹೇಳಿಪ್ಪ. ಹಲೋ ರಮೇಶ್ ಅವ್ರೆ, ಟಿವಿ ನೋಡ್ಕೊಂಡ್ ಮಾತಾಡ್ಬೇಡಿ, ಡಾಕ್ಟರ್ ಮಾತಾಡ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಹಲೋ, ಓಕೆ ತೊಂದ್ರೆ ಇಲ್ಲ, ಹೇಳ್ತಾ ಇದ್ದೀರಾ. ಸೊ ಮೆಡಿಕೇಶನ್ ತಗೊಂಡಾಗ ಒಂದು ವಾರ ಆರಾಮಾಗಿರ್ತೀನಿ, ಮತ್ತೆ ಮೆಡಿಸಿನ್ಸ್ ಬಿಟ್ಟಾದ್ಮೇಲೆ ಮತ್ತೆ ಆ ಕಾಯಿಲೆ ತಿರುಗಿ ಬರ್ತಾ ಇದೆ ಅಂತ. ಜನರಲಿ ಈ ತರ ಒಂದು ಅಲರ್ಜಿನ ನಾವು ಸೊ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಳ್ತಾ ಇದೆ, ಈಗ ನೀವು ಹೇಳ್ತಾ ಇದ್ದೀರಾ ಸೊ ತಣ್ಣೀರ್ ಮುಟ್ಟಿದ್ರೆ ಸಾಕು ನವೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡತ್ತೆ ಅಂತ. ಆ ನವೆಗೆ ಮಾತ್ರ ಟ್ರೀಟ್ಮೆಂಟ್ ಅನ್ನೋದು ತಗೊಂಡಾಗ ಏನಾಗ್ಬಿಡುತ್ತೆ, ಸೊ ಆ ತಕ್ಷಣಕ್ಕೆ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಆದ್ರೆ ಆ ನವೆ ಬರೋದಕ್ಕೆ ಒಳಗಡೆ ಏನೆಲ್ಲ ಕಾರಣಗಳಿದೆ, ಸೊ ಅದನ್ನ ಹಾಗೆ ಇಟ್ಟಾಗ ಮತ್ತೆ ಒಂದ್ ವಾರ ಆದ್ಮೇಲೆ ಮತ್ತೆ ರಿಪೀಟೆಡ್ ಆಗಿ ಕಾಣಿಸ್ಕೊಂಡೇ ಕಾಣಿಸ್ಕೊಡುತ್ತೆಪ್ಪ. ಇಲ್ಲಿ ಮೇನ್ಲಿ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನೋದು ಮಾಡ್ಕೊಳ್ಬೇಕಾಗಿರೋದು ಮೇಲ್ಗಡೆ ನವೆಗಲ್ಲ, ಒಳಗಡೆ ಯಾವೊಂದು ಕಾರಣದಿಂದ ಅದು ಬರ್ತಾ ಇದೆ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಲ್ಲಿ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗ್ ಬರೋದ್ರ ಜೊತೆಗೆ ಮತ್ತೆ ಅದು ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ ಅನ್ನೋ ಸ್ಥಿತಿಗೂ ತಗೊಂಡು ಹೋಗ್ಬೋದು. ಆ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಯಾವುದೇ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಒಂದ್ಸಲ ಬಂದು ಭೇಟಿಯಾದಲ್ಲಿ ನಿಮ್ಮ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ನೋಡಿಪ್ಪ ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಣ್ಣೀರ್ ಮುಟ್ಟಿದ್ರೇನೆ ನಿಮ್ಗೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರಿ, ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ವೀಕ್ಷಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮ್ಗೆ ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈ ಅಲರ್ಜಿ ಅನ್ನುವಂಥದ್ದು ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾದ ಅಲರ್ಜಿಯನ್ನ ಫೇಸ್ ಮಾಡ್ತಿರ್ತೀವಿ, ಅಂಡ್ ಎಲ್ಲೋ ಒಂದು ಕಡೆ ಅಲರ್ಜಿ ಅನ್ನುವಂಥದ್ದು ಹೆಚ್ಚಾದಾಗ ಅಸ್ತಮಾಗೆ ಟರ್ನ್ ಆಗುವಂತಹ ಚಾನ್ಸಸ್ ಇದೆ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಒಂದು ವಿಚಾರ. ನೀವೇನಾದ್ರೂ ಇಂತಹ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಪ್ರಶ್ನೆಗೆ ಮಾಹಿತಿಯನ್ನ ತಿಳ್ಕೋಬೇಕು ಅನ್ಕೊಂಡಿದ್ದಲ್ಲಿ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯವಿಟ್ಟು ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇದ್ರುವಂತ ಪ್ಲೇಸ್ ನಲ್ಲಿ ಬಂದು ಮಾತನಾಡಿ ಅಂತ ಹೇಳ್ತಾ, ಇನ್ನು ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ಇವತ್ತು ಏನೊಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದೀವಿ, ಅಸ್ತಮಾ ಅಂಡ್ ಅಲರ್ಜಿ ಇದು ಒಂದೇ ಅಲ್ಲ, ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಟ್ರೀಟ್ಮೆಂಟ್, ನೈಸರ್ಗಿಕವಾದ ಚಿಕಿತ್ಸೆಯನ್ನ ನಮ್ಮ ಹೋಮಿಯೋಪತಿನಲ್ಲಿ ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ
ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮ್ಗೆ ನಿಯರೆಸ್ಟ್ ಆದ ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಸರ್, ಈಗ ನೀವು ಅಲರ್ಜಿ ಅಂದ್ರೆ ಏನು, ಅಲರ್ಜಿಗೆ ಕಾರಣಗಳೇನು ಅಂತ ಹೇಳಿದ್ರಿ, ಅಂಡ್ ಕೆಲವೊಂದು ಸಿಂಪ್ಟಮ್ಸ್ ಗಳು ಹೇಳಿದ್ರಿ. ಸರ್, ಇವಾಗ ನಾರ್ಮಲಿ ಹೇಳೋದಾದ್ರೆ ಸಿಂಪ್ಟಮ್ಸ್ ವೈಸ್ ನೋಡೋದಾದ್ರೆ ಕೆಲವೊಬ್ಬರಿಗೆ ಕೋಲ್ಡ್ ಬರುವಂತದ್ದು ಅಗೇನ್ ಅದೇ ಸ್ಟಾಪ್ ಆಗುವಂತದ್ದು ಕೂಡ ಆಗುತ್ತೆ. ಅಂದ್ರೆ ಇದು ಇದು ಎಷ್ಟು ದಿನಗಳ ಕಾಲ ಮುಂದುವರೆದಾಗ ಇದು ಮೇ ಬಿ ಅಲರ್ಜಿ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡಬಹುದು ಸರ್, ಹೇಗೆ ಗೊತ್ತಾಗುತ್ತೆ? ನಿಜವಾಗ್ಲೂ ಈಗ ಆರ್ಟಿಕೇರಿಯಾದಲ್ಲಿ ಹೇಳ್ತಾ ಇದ್ದೆ ನಾನು, ರಿಪೀಟೆಡ್ ಆಗಿ ಕೆಂಪದಾಗಿ ದದ್ದೆಗಳು ಕಾಣಿಸ್ಕೊಳ್ತಾ ಇರುತ್ತೆ, ನವೆ ಹುಟ್ಕೊಳ್ತಾ ಇರುತ್ತೆ, ಉರಿ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ಆ ಒಂದು ಸಿಂಪ್ಟಮ್ಸ್ ಯಾವಾಗೋ ಒಂದ್ಸಲ ಬಂದಿದೆ, ಸೊ ಆಮೇಲೆ ಬಂದೇ ಇಲ್ಲ, ಅಥವಾ ಒಂದೆರಡು ವರ್ಷ ಆದ್ಮೇಲೆ ಮತ್ತೆ ಕಾಣಿಸ್ತಾ ಇದೆ. ಸೊ ಆ ಒಂದು ಕಂಡೀಷನ್ನ ನಾವು ಅಲರ್ಜಿ ಅಂತ ಹೇಳ್ತಾ ಇಲ್ಲ, ಆದರೆ ಎಷ್ಟೋ ಜನರಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ಒಂದು ಅಲರ್ಜಿ ಕಾಣಿಸ್ಕೊಂಡು ಮತ್ತೆ ಒಂದು ವಾರದಲ್ಲೇ ಮತ್ತೆ ರಿಪೀಟ್ ಆಗೋದು, ಆ ಟ್ಯಾಬ್ಲೆಟ್ ತೊಗೊಂಡಾಗ ಆ ಪ್ರೆಸೆಂಟ್ ಕಂಡೀಷನಲ್ಲಿ ಡಿಸಪಿಯರ್ ಆಗ್ತಾ ಇರುತ್ತೆ, ಮತ್ತೆ ಒಂದು ವಾರ ಆಗುತ್ತೋ ಇಲ್ಲೋ ಮತ್ತೆ ರಿಪೀಟ್ ಆಗೋಕೆ ಶುರು ಆಗೋದು. ಸೊ ಟ್ಯಾಬ್ಲೆಟ್ ತೊಗೊಂಡಾಗ ಹೋಗ್ತಾ ಇದೆ, ಮತ್ತೆ ರಿಪೀಟೆಡ್ ಆಗಿ ಬರ್ತಾ ಇದೆ. ಸೊ ಆ ಒಂದು ಕಂಡೀಷನ್ಗೆ ನಾವು ಅಲರ್ಜಿ ಅಂತ ಕರಿತಾ ಇದ್ದೀವಿ. ಅದರಲ್ಲೂ ಆ ಸರ್ಟನ್ ಫ್ಯಾಕ್ಟರ್ಸ್ಗಳು, ಈಗ ಒಂದಿಷ್ಟು ಫುಡ್ಡಲ್ಲಿ ಚೇಂಜಸ್ ಆದಾಗ ಆ ಒಂದು ಕೆಂಪದಾಗಿ ದದ್ದೆಗಳು ಬರೋದು, ಅಥವಾ ಕೋಲ್ಡ್ ವೆದರಲ್ಲಿ ಹೋದಾಗ ಆ ಒಂದು ದದ್ದೆಗಳು ಕಾಣಿಸೋಕೆ ಶುರು ಆಗೋದು. ಸೊ ಸರ್ಟನ್ ಫ್ಯಾಕ್ಟರ್ಸ್ ಮುಖಾಂತರ ಆ ಒಂದು ಸಿಂಪ್ಟಮ್ಸ್ ಅನ್ನೋದು ಅರೈಸ್ ಆಗ್ತಾ ಇದೆ ಒಂದು ಕಂಡೀಷನ್ಗೆ ಅಲರ್ಜಿ ಅಂತ ನಾವು ಹೇಳ್ತಾ ಬರ್ಬೋದು. ಸೊ ಈಗ ಸ್ಕಿನ್ ಲೆವೆಲಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಅಂದರೆ, ಅದೇ ರೀತಿ ಈಗ ಒಂದು ರೆಸ್ಪಿರೇಟರಿ ಸಿಸ್ಟಮಲ್ಲಿ ನೋಡೋದಾಗಿದ್ರೆ, ಈಗ ನೀವು ಹೇಳ್ತಾ ಇದ್ರಿ ಅಲರ್ಜಿನೇ ಅಸ್ತಮಾ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಆ ಒಂದು ಅಲರ್ಜಿ ಅಸ್ತಮಾ ಯಾವಾಗ ಕನ್ವರ್ಟ್ ಆಗುತ್ತೆ? ಸೊ ಜನರಲಿ ರೆಸ್ಪಿರೇಟರಿ ಸಿಸ್ಟಮ್ಗೆ ಯಾವಾಗ ಈ ಒಂದು ಅಲರ್ಜಿ ಅನ್ನೋದು ಹರಡಕ್ಕೆ ಶುರು ಆಗ್ಬಿಡುತ್ತೆ, 4 ಗ್ರೇಡ್ಸ್ ಆಗಿ ಈ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗೋದಕ್ಕೆ ಶುರು ಆಗುವಂಥದ್ದಮ್ಮ. ಆ ಒಂದು 4 ಗ್ರೇಡ್ಸ್ಗಳು ನೋಡೋದಾಗಿದ್ರೆ, ಇನಿಷಿಯಲಿ ಫಸ್ಟ್ ಸ್ಟೇಜಲ್ಲಿ ಇದ್ದಾಗ ಈ ಒಂದು ಅಲರ್ಜಿನ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಈ ಒಂದು ಅಲರ್ಜಿಕ್ ರೈನೈಟಿಸ್ ಅನ್ನೋ ಕಂಡೀಷನ್ ಏನಿದೆ, ಬೇಸಿಕಲಿ ಬರುವಂಥ ಒಂದು ಏಜ್ ಪಿರಿಯಡ್ ನೋಡೋದಾಗಿದ್ರೆ ಅರೌಂಡ್ 3 to 8 ಇಯರ್ಸ್ ಅಂತ ಹೇಳ್ತೀವಿ. ಅಂದರೆ ಚಿಕ್ಕ ಮಕ್ಕಳಲ್ಲಿ ತುಂಬ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಈ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬೋದು. ಸೊ ಅದು ಬಿಟ್ಟರೆ ಎರಡನೇ ಸ್ಟೇಜ್ಗೆ ಯಾವಾಗ ಈ ಒಂದು ಕಾಯಿಲೆ ರೀಚ್ ಆಗಿಬಿಡುತ್ತೆ, ಆ ಒಂದು ಕಂಡೀಷನ್ನ ನಾವು ಅಲರ್ಜಿಕ್ ಸೈನುಸೈಟಿಸ್ ಅಂತ ಕರಿತಾ ಇದ್ದೀವಿ. ಜನರಲಿ 10 to 25 ವರ್ಷ, ಸೊ ಈ ಒಂದು ವಯಸ್ಸಿನವರಿಗೆ ತುಂಬ ಕಾಮನ್ ಆಗಿ ಬರುವಂಥದ್ದು. ಯಾವಾಗ 2nd grade to 3rd grade ರೀಚ್ ಆಗ್ತಾ ಇದೆ, ಆ ಒಂದು ಕಂಡೀಷನ್ನ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತಾ ಇದ್ದೀವಿ ಅಮ್ಮ. ಸೊ ಆ ಒಂದು ಕಂಡೀಷನ್ ಜನರಲಿ ಮಿಡ್ಲ್ ಏಜರಲ್ಲಿ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಅದಾದಮೇಲೆ ಈ 3 grades ಆದಮೇಲೂ ನೆಗ್ಲೆಕ್ಟ್ ಮಾಡ್ತಿದ್ದೀವಿ, ಆ ಒಂದು ಅಲರ್ಜಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಇಲ್ಲ ಅಂದಾಗ, ಸೊ ಇಟ್ ಲಾಸ್ಟ್ ಇದೇ ಒಂದು ಅಲರ್ಜಿ ಅಸ್ತಮಾಗಿ ಕನ್ವರ್ಟ್ ಆಗುವಂಥದ್ದು. ಖಂಡಿತ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ತಮ್ಮ ಹೆಸರು ತಿಳಿಸಿ. ಕಲ್ಲಪ್ಪ ಅಂತ. ಕಲ್ಲಪ್ಪ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಹೋಮಿಯೋಪತಿ ಡಾಕ್ಟರ್ ಪ್ರಶಾಂತ್ ಅವರು ನಮಗೆ ಅಸ್ತಮಾ ಅಲರ್ಜಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಶ್ನೆಯನ್ನ ಕೇಳಿ ಸರ್. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಮೈ ಎಲ್ಲ ಫುಲ್ ಕೆರಿತೆ ಸರ್. ಓಕೆ, ಕೆರಿತಂದ್ರೆ ಫುಲ್ ಬಾರ್ 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 ಆಗತ್ರಿ. ಅಲ್ಲ, ಅಲೆಗ್ರ ಅವು ಎಲ್ಲ ಉಳಿತು ಆಗತ್ ಸರ್. ಒಂದ್ 1.5 ವರ್ಷ ಆದ, ಇನ್ನು ಕಮ್ಮಿನ ಆಗೋದದೆ. ಓಕೆ, ಸೊ ಎಷ್ಟು ದಿವಸ ಒಂದ್ಸಲ ಟ್ಯಾಬ್ಲೆಟ್ ತಗೋತೀರಾ ಅದನ್ನ? ಅದನ್ನ ಕಂಟಿನ್ಯೂ ಈಗ ಅವ್ರ ಕೋರ್ಸ್ ಕೊಟ್ಟಿದ್ರು ಸರ್, ಅವ್ರ 3 ತಿಂಗಳ ಮಟ. ಅದನ್ನ ತಗೊಂಡ್ರು ಇನ್ನು ಕಮ್ಮಿ ಆಗ್ತಾ ಇದೆ ಸರ್. ಅದು ಬಿಟ್ಟಾಗ್ಬಿಟ್ಟೇನ್ರಿ, ಈಗ ಮತ್ತ ಹೆಚ್ಚ ಆಗ್ಬಿಟ್ಟು. ನಿಶ್ವಾಗ್ಲು, ಯಾಕಂದ್ರೆ ಈಗ ನಿಮ್ಗೆ ನವೆ ಬರ್ತಾ ಇದೆ ಅಂದ್ರೆ, ಸೊ ಅಷ್ಟೊಂದು ಇಚ್ಚಿಂಗ್ ಆಗ್ತಾ ಇದೆ, ಉರಿ ಕಾಣಿಸ್ಕೊಳ್ತಾ ಇದೆ, ಸೊ ಆ ಒಂದು ರ್ಯಾಶಸ್ ಬರ್ತಾ ಇದೆ ಅಂದ್ರೆ, ಮೇಲ್ಗಡೆ ಸಿಂಪ್ಟಮ್ಸ್ಗೆ ಮಾತ್ರ ನೀವು ತಗೊಳ್ಳೋದ್ರಿಂದ ಇದು ವಾಸಿ ಆಗೋದಲ್ಲ. ಎಸ್ಪೆಷಲಿ ಈ ತರ ಒಂದು ಸ್ಕಿನ್ ಲೆವೆಲ್ ಅಲ್ಲಿ ಅಲರ್ಜಿ ಅನ್ನೋದು ಕಾಣಿಸ್ತಾ ಇದೆ ಅಂದ್ರೆ, ಆ ಒಂದು ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಅದು ಹರಡ್ತಾ ಇದ್ದಾಗ ಈ ಅಲರ್ಜಿ ಅನ್ನೋದು ಜಾಸ್ತಿ ಆಗ್ತಾ ಹೋಗೋದು. ಸೊ ಆ ಒಂದು ಒಳಗಡೆ ಇರೋ ಇನ್ಫೆಕ್ಷನ್ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ್ಲೆ ಆ ಒಂದು ಕಾಯಿಲೆಯಿಂದ ಸಂಪೂರ್ಣ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಈ ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದ್ರೆ, ನಿಮ್ಮಲ್ಲಿರೋ ಆ ಒಂದು ಆಂಟಿಬಾಡೀಸ್ ಅಥವಾ ರೋಗ ನಿರೋಧಕ ಶಕ್ತಿಯ ಆ ಒಂದು ಸೆಲ್ಸ್ಗಳ ಫಂಕ್ಷನ್ ಕರೆಕ್ಟ್ ಆಗಿ ನಡೀತಾ ಇಲ್ಲ ಅಂದಾಗ ಆ ಇನ್ಫೆಕ್ಷನ್ ಅನ್ನೋದು ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ. ಸೊ ಆ ಒಂದು ರೋಗ ನಿರೋಧಕ ಶಕ್ತಿನೂ ಕೂಡ ಸರಿಪಡಿಸ್ತಾ ಬಂದಾಗ್ಲೇ ಅದು ಮತ್ತೆ ಬರದೇ ಇರೋ ತರ ನೋಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ಒಂದ್ಸಲ ಬಂದು ಭೇಟಿಯಾದಲ್ಲಿ
ಸೊ ಕರೆಕ್ಟಾಗಿ ಮೆಡಿಕೇಶನ್ ಫಾಲೋಅಪ್ ಮಾಡಿದಲ್ಲಿ ಕಾಯಿಲೆಯಿಂದ ಸಂಪೂರ್ಣ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡಬಹುದು ಅಂತ ತಿಳಿಸಬಹುದು ನೋಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಅಂತ ಹೇಳ್ಬಿಟ್ಟು ಹೊಸಪೇಟೆ ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತೀವಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ ಶರಣಪ್ಪ ಅವ್ರೆ. ಹಲೋ. ಜಿ ಮೇಡಮ್, ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಪ್ಪ, ಹೇಳಿ, ಏನ್ ಸಮಸ್ಯೆ ಆಗಿತ್ತು? ಸರ್, ನಮ್ಮ ಮಿಸಸ್ ಅವ್ರಿಗೆ 5 ಇಯರ್ಸ್ ಇಂದ ಟೋಟಲಿ ಅಲರ್ಜಿ, ಟೋಟಲಿ ಅಡಾಪ್ಟ್ ಆಗಿಬಿಟ್ಟಿದೆ. ಅದು ಗಸ್ಟಿಗೆ ಹೋದ್ರೆ, ಒಂದು ಎಣ್ಣೆ ಪದಾರ್ಥ ತಿಂದ್ರೆ ಟೋಟಲಿ, ಅದು ಯಾವತರ ಎಲ್ಲಾ ತರದ ಟ್ಯಾಬ್ಲೆಟ್ಸ್, ಆಂಟಿಬಯೋಟಿಕ್ ಆಗ್ಲು, ಇಂಜೆಕ್ಷನ್ ಆಗ್ಲು, ಏನೇ ಕೊಟ್ರಿಗು ಒಂದ್ 10-15 ನಿಮಿಷ ಚೆನ್ನಾಗಿರ್ತಾರೆ. ಮತ್ತೆ ಕಣ್ಣೂರಿ, ಕಾಲೂರಿ, ಟೋಟಲಿ ಈ ತರ ಎಲ್ಲ ಸಮಸ್ಯೆ, ಬಹಳ ಸಮಸ್ಯೆ. 5 ವರ್ಷದಿಂದ 5 ಇಯರ್ಸ್ ಇಂದಲೇ ಬಹಳ ಕಡಾಟ ಆಗ್ತಾ ಇದೆ. ಪ್ಲೀಸ್ ಸ್ವಲ್ಪ ಏನಾನ ಅಡ್ವೈಸರ್ ಏನಾನ ಕೊಟ್ಟಿರ್ತಾರೆ. ನಿಶ್ವಾಗ್ಲಪ್ಪ, ಈಗ ನೀವ್ ಹೇಳ್ತಾ ಇದ್ರಾ ಎಲ್ಲಾ ರೀತಿಯ ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಗಳಾಗಿರ್ಬೋದು ತಗೊಂಡಿದೀನಿ ಅಂತ. ಮೇನ್ಲಿ ನೋಡಿ, ಅಲರ್ಜಿ ಅಂದ ಕೂಡ್ಲೇನೆ ಮೇಲ್ಗಡೆ ಏನ್ ಸಿಂಪ್ಟಮ್ಸ್ ಕಾಣಿಸ್ತಿದೆ ಅದಕ್ಕೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಜನರಲಿ, ಯಾರೇ ಆಗಿರ್ಬೋದು. ಯಾಕಂದ್ರೆ ನಮ್ಗೆ ಯಾವ್ದು ಕಾಣಿಸಲ್ಲ ಅದು ಇಲ್ಲ ಅಂತಾನೆ ಅನ್ಕೋತೀವಿ. ಆದ್ರೆ ಅಲರ್ಜಿಯಲ್ಲಿ ಆ ರೀತಿ ಆಗೋದಿಲ್ಲ. ಮೇಲ್ಗಡೆ ಸಿಂಪ್ಟಮ್ಸ್ ಅನ್ನೋದು ಆ ತಕ್ಷಣಕ್ಕೆ ತೋರಿಸ್ತಾ ಇರುತ್ತೆ, ಹೊರತಾಗಿ ಒಳಗಡೆ ಕಾಯಿಲೆನೆ ಬೇರೆ ಆಗಿರುತ್ತೆ. ಅದರಲ್ಲೂ ಮೇನ್ಲಿ ಈ ಅಲರ್ಜಿಯಲ್ಲಿ ನಾನು ಹೇಳ್ತಾ ಇದ್ದೆ, ನಮ್ಮ ದೇಹದಲ್ಲಿರೋ ಒಂದು ಬ್ಲಡ್ಡಲ್ಲಿ ಒಂದಿಷ್ಟು ಸೆಲ್ಸ್ಗಳಿದೆ. ಸೊ ಅದನ್ನ WBC ಆಗಿರ್ಬೋದು, ನ್ಯೂಟ್ರೋಫಿಲ್ಸ್ ಆಗಿರ್ಬೋದು, ಇಯೋಸಿನೋಫಿಲ್ಸ್ ಆಗಿರ್ಬೋದು. ಸೊ ಈ ರೀತಿ ಒಂದಿಷ್ಟು ಸೆಲ್ಸ್ಗಳಿದೆ. ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಹೊರಗಡೆಯಿಂದ ಬರುವಂತ ಇನ್ಫೆಕ್ಷನ್ನ ತಡೆ ಹಿಡಿಯೋದು ಈ ಒಂದು ಸೆಲ್ಸ್ಗಳ ಫಂಕ್ಷನ್ ಆಗಿರ್ಬೋದು. ಸೊ ಹಾಗಾಗಿ ಈ ಒಂದು ಸೆಲ್ಸ್ಗಳಿಗೆ ನಾವು ಪ್ರೊಟೆಕ್ಟಿವ್ ಸೆಲ್ಸ್ ಅಂತ ಕರಿತಾ ಇರ್ತೀವಿ. ಸೊ ಈ ಒಂದು ಪ್ರೊಟೆಕ್ಟ್ ಮಾಡುವಂತ ಸೆಲ್ಸ್ಗಳು ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಅನ್ನೋರಲ್ಲಿ ಅಲರ್ಜಿ ಅನ್ನೋದು ಕಾಡ್ತಾ ಇಲ್ಲ. ಯಾರಲ್ಲಿ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ ಕಮ್ಮಿ ಆಗ್ತಾ ಇದೆ ಆವಾಗ ಅಲರ್ಜಿ ಬರ್ತಾ ಇದೆ. ಹಾಗಿದ್ದಾಗ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ಗಳ ಫಂಕ್ಷನ್ ನ ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಯಾವಾಗ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೋತೀರಾ, ಆವಾಗ್ಲೇ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಈಗ 5 ವರ್ಷ ಅಂತ ಇದ್ದೀರಾ, ಸೊ ರಿಪೋರ್ಟ್ಸ್ಗಳಂತೂ ಎಲ್ಲಾನು ಮಾಡಿಸಿರ್ತೀರಾ. ಆ ಒಂದು ರಿಪೋರ್ಟ್ಸ್ಗಳ ಜೊತೆಗೆ ಒಂದ್ಸಲ ಬಂದು ಭೇಟಿಯಾಗಿ, ಸೊ ನಿಮ್ಮ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರ್ಸಾದ್ಮೇಲೆ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿಪ್ಪ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. 5 ಇಯರ್ಸ್ ಇಂದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ. ಸೊ ತಡ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ನಿಮ್ಮ ವೈಫ್ ನ ಕರ್ಕೊಂಡು ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ನಾಗವೇಣಿ ಅಂತ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ ಅಮ್ಮ, ಏನ್ ಸಮಸ್ಯೆ ಆಗಿತ್ತು? ಸರ್, ಇದು ನನಗೆ. ಹಲೋ. ಕೆಮ್ಮು ಜಾಸ್ತಿ ಇದೆ ಸರ್. ಆಮಾ, ಕೆಮ್ಮು ಮತ್ತೆ ಕಫ ಇತ್ತು, ಒಂದು 6 ತಿಂಗಳವರೆಗೂ ಫುಲ್ ಸಫರ್ ಮಾಡಿದೀನಿ. ಓಕೆ ಅಮ್ಮ. ಮತ್ತೆ ಇದು ಡಾಕ್ಟರ್ ಹತ್ರ ತೋರಿಸಿದ್ದಕ್ಕೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿದ್ರು. ಆಮೇಲೆ ಲಂಗ್ಸ್ ಅಲ್ಲಿ ನೀರ್ ಇರ್ಬೋದು ಅಂತ ಹೇಳಿ ಅದು ಕೂಡ ಚೆಕ್ ಮಾಡಿದ್ರು. ಆಮೇಲೆ ಇನ್ನೊಂದೇನೋ ಮಾಡಿದ್ರು, ಅದ್ರಲ್ಲಿ ಏನು ಇಲ್ಲ ಅಂತ ನಾರ್ಮಲ್ ಅಂತ ಬಂತು. ಓಕೆ ಅಮ್ಮ. ತಿರ್ಗ ಆಮೇಲೆ ಏನೋ ಇದ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಸರ್, ಅಲರ್ಜಿ ಏನೋ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಅದನ್ನೆಲ್ಲ ತಗೊಂಡೆ, ಸಿರಪ್ ಕೊಟ್ಟಿದ್ರು, ಅದು ತಗೊಂಡೆ. ಆಮೇಲೆ ಪಂಕಜ ಕಸ್ತೂರಿ ಅಂತ ಬರುತ್ತಲ್ಲ ಸರ್, ಆಯುರ್ವೇದ, ಅದು ಫುಲ್ಲು ತಗೊಂಡೆ. ಒಂದ್ 3 ಬಾಟ್ಲು ತಗೊಂಡೆ, ತಗೊಂಡ್ಕಿಂತ ಸ್ವಲ್ಪ ಕಡಿಮೆ ಆಗಿತ್ತು. ಓಕೆ. ಕಡಿಮೆ ಆಗ್ಬಿಟ್ಟಿದೆ. ಕೆಮ್ಮು ಮತ್ತೆ ಒಂಥರ ವಾಯ್ಸ್, ಕೆಮ್ಮುಗೆ ಕೆಮ್ಮ ತರನೇ ಇಲ್ಲ, ಏನೋ ಒಂಥರ ಕೆಮ್ಮದು. ಮನೇಲಿ ಏನ್ ಈ ತರ ಕೆಮ್ತಿಯಲ್ಲ ಅಂತ ಬೈತಾರೆ. ಒಂಥರ ಕೆಮ್ಮ ಸರ್, ಮಧ್ಯ ಮಧ್ಯದಲ್ಲಿ ಒಂಥರ ಕಷ್ಟ ತರ ಆಗುತ್ತೆ, ಕೆಮ್ಮು ಜಾಸ್ತಿ. ಓಕೆ. ಆ ಕೆಮ್ಮ ಜೊತೆಗೆ ಗಂಟ್ಲಲ್ಲಿ ಕೆರೆತ ಬಂದಂಗ ಆಗೋದು, ಸ್ವಲ್ಪ ಉಪ್ಸ ಬಂದಂಗ ಆಗೋದು, ಆ ರೀತಿ ಏನಾದ್ರೂ ಕಾಣಿಸ್ತಾ ಇರತ್ತೆ? ಉಪ್ಸ ಅಂದ್ರೆ ಸರ್, ಉಪ್ಸ ಅಂದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ಅದು ಎಣ್ಣೆದು ಚೇಂಜ್ ಮಾಡ್ದೆ ಸರ್ ನಾನು. ಏನಾದ್ರೂ ಈ ತರ ಆಗಿದೆಯೇನೋ ಗೊತ್ತಿಲ್ಲ ನನ್ಗೆ. ಓಕೆ. ಸನ್ಫ್ಯೂರ್ ತಗೋತಾ ಇದ್ದೆ, ಇವಾಗ ಫ್ರೀಡಮ್ ಯೂಸ್ ಮಾಡ್ತಾ ಇದ್ದೆ. ಅದ್ರಿಂದ ಏನಾರು ಆಗಿದೆ ಅಂತ ಗೊತ್ತಿಲ್ಲ ನನ್ಗೆ. ಮತ್ತೆ ಕಣ್ಣಲ್ಲಿ ಗಾಡಿಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ಫುಲ್ ನೀರ್ ಬರುತ್ತೆ ಒಂಥರ. ಈ ಕೆಮ್ಮೇನೆ ಒಂಥರ ಧೂಳಿಗೆ ಹೋಗಕ್ ಆಗಲ್ಲ, ಒಂಥರ ಕೆಮ್ಮು ಕೆಮ್ಮು. ಮತ್ತೆ ಸೀನ್ ಜಾಸ್ತಿ, ಆಕಳಿಕೆ ಫುಲ್ ಆಕಳಿಸಿ ಆಕಳಿಸಿ ಸಾಕಾಗಿ ಹೋಗ್ಬಿಡುತ್ತೆ. ಓಕೆ ಅಮ್ಮ. ಓಕೆ, ತೊಂದ್ರೆ ಇಲ್ಲ. ಸೊ ನೀವೇನ್ ಸಿಂಪ್ಟಮ್ಸ್ ಹೇಳ್ತಾ ಇದ್ದೀರಮ್ಮ, ಒಂದು ಡ್ರೈ ಕಫ್ ಅನ್ನೋದು ತುಂಬಾನೇ ಕಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಥ್ರೋಟ್ ಇರಿಟೇಷನ್ ಅಂತ ಹೇಳ್ತೀವಿ ಅಂದ್ರೆ ಗಂಟ್ಲಲ್ಲಿ ಕೆರೆತ ಬಂದಂಗ ಆಗೋದು, ಸ್ವಲ್ಪ ಮೆಟ್ಲ ತಿಳಿಯೋದಾಗಿರ್ಬೋದು, ನಡೆಯೋ ಸಮಯದಲ್ಲಿ ಉಪ್ಸ ಬಂದಂಗ ಆಗೋದು,
ಚೆಸ್ಟ್ ಅಲ್ಲಿ ಕಂಜೆಷನ್ ಅಂತ ಹೇಳ್ತೀವಿ, ಅದೇ ಭಾರ ಅನ್ಸಕ್ ಶುರು ಆಗೋದು ಅಥವಾ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಮೂಗ್ ಕಟ್ತಾ ಇದೆ. ಸೊ ಈ ಒಂದು ಸಿಂಪ್ಟಮ್ಸ್ ಗಳನ್ನ ಡಯಾಗ್ನೋಸ್ ಮಾಡೋದಾಗಿದ್ರೆ ಮಾ ಈ ಒಂದು ಕಂಡೀಷನ್ ನ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಕಂಡೀಷನ್ ಅಲ್ಲಿ ಈಗ ನೀವು ಕಫ್ ಬರ್ತಾ ಇದೆ ಅಂತ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಹೋದ್ರೆ ಇದು ವಾಸಿ ಆಗುವಂತದ್ದಲ್ಲಮ್ಮ. ಸೊ ಆ ಒಂದು ಬ್ರಾಂಕೈಟಿಸ್ ಅಲ್ಲಿ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಗೆ ಇನ್ಫೆಕ್ಷನ್ ಅದು ಹರಡ್ತಾ ಇದೆ. ಸೊ ಅದರಲ್ಲೂ ಉಸಿರಾಟದ ಟ್ಯೂಬ್ಗೆ ಅದು ಹರಡ್ತಾ ಇದೆ ಅಂದಾಗ ಇನ್ನೂ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಗ್ಲೆಕ್ಟ್ ಮಾಡ್ಕೊಳ್ದೆ ಆದಷ್ಟು ಬೇಗ ನೀವು ಸೊ ನಮ್ಮ ಹೋಮಿಯೋಪತಿಯಲ್ಲಿ ಭೇಟಿಯಾದಲ್ಲಿ ಥ್ರೂ ಎಕ್ಸಾಮಿನೇಷನ್ ಈಗ ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದು ಅಗತ್ಯ ಇದೆ, ಪ್ಲಸ್ ಎಷ್ಟು ದಿನದಲ್ಲಿ ಅದನ್ನ ಸರಿಪಡಿಸಬಹುದು, ಈ ಎಲ್ಲದರದ್ದು ಕ್ಲಿಯರ್ ಆಗಿ ಮಾಹಿತಿ ಕೊಡೋದ್ರ ಜೊತೆಗೆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಮಾಡಬಹುದು ಅಂತ ತಿಳಿಸಬಹುದು. ನೋಡಿ ಮ್ಯಾಮ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಡಾಕ್ಟರ್. ಏನ್ ಹೇಳಿದ್ರು ಅದನ್ನ ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮ್ಯಾಮ್. ತಮ್ಮ ಹೆಸರು ತಿಳಿಸಿ. ನಮ್ಮ ಹೆಸರು ಕಾಶಿನಾಥ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಕಾಶಿನಾಥ್ ನನ್ನ ಹೆಸರು. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ, ಹಲೋ, ಹಾ ನಮಸ್ಕಾರ ಸರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು ಸರ್? ಸಮಸ್ಯೆ ಏನು, ಕೈ ಕಾಜಿನಾಗ ನೆನೆಸ್ತೈತಿ, ರಾತ್ರಿ ಹೊತ್ತಿಗೆ ಒಂದ್ ಎರಡ್ ತಾಸು ನಿದ್ದೆ ಆಗ್ತೈತಿ, ಆಮೇಲೆ ಬಾಯಿಗೆ ಫುಲ್ ನೀರ್ ಹೊಡೆದು ಆಮೇಲೆ ನಿದ್ದೆ ಬರಂಗಿಲ್ಲ ಸರ್. ಎರಡ್ ತಾಸು ಮಲ್ಕೊಂಡ ಆಮೇಲೆ ಮುಗ್ದೈತಿ ಸರ್, ನೈಟ್ ಬೆಳೆದ ನಿದ್ದೆ ಬರಂಗಿಲ್ಲ. ಯಾವಾಗ ಬಾಯಿಗೆ ನೀರ್ ಹೊಡಿತಿದ್ರು ಅವಾಗ ಬಯದಾಗ ಬಾಯಲ್ಲಿ ನೀರ್ ಹಾಕೊಂಡು ಮತ್ತೆ ಮುಗುಳಿ ಹೊರಗೆ ಹೋಗಿದಾಗ ಒಂದು ಒಂದ್ ಗ್ಲಾಸ್ ನೀರ್ ಕುಡಿದಾಗ ಆಮೇಲೆ ಮತ್ತೊಂದು ಹಾಫ್ ಅನ್ ಅವರ್ ನಿದ್ದೆ ಬರ್ತೈತೆ ಅಷ್ಟೇ ಸರ್. ಕಾಜಿ ಮತ್ತೆ ಆಮೇಲೆ ಕೈ ಕಾಲು ನತ್ತಿ ಸರ್, ಕಣ್ಣುಗಳು ಅಂತೂ ಕತ್ತೆ ಕತ್ತಿ ಹೇಳ್ತಾ ಇತ್ತು ಸರ್. ಎಷ್ಟು ದಿವಸ ಆಯ್ತು ಈ ತರ ಸ್ಟಾರ್ಟ್ ಆಗ್ಬಿಟ್ಟು ಸರ್? ಎಷ್ಟು ದಿವಸ ಆಯ್ತು ಈ ತರ ಸಮಸ್ಯೆ ಸ್ಟಾರ್ಟ್ ಆಗಿ ಸರ್? ಇದು ಆಗಿ ಸುಮಾರು ಇಲ್ಲ ಅಂದ್ರೆ ಒಂದು ತಿಂಗಳ ಮೇಲೆ ಆಯ್ತು ಸರ್. ಟ್ರೀಟ್ಮೆಂಟ್ ಅಲ್ಲಿ ಇಲ್ಲಿ ತೋರ್ತಾ ಇದ್ದೇನೆ ಹಾಸ್ಪಿಟಲ್ ಅಲ್ಲಿ, ಬಟ್ ಅದು ಇನ್ನ ಯಾವ್ದು ಇದನ್ನೇ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಈಗ ನಿಮ್ಮ ವಯಸ್ಸು ಎಷ್ಟು? ನಮ್ಮ ವಯಸ್ಸು 42 ಸರ್. ಓಕೆ ಪ. ಸೊ ಏನಾದ್ರೂ ಟೆನ್ಷನ್ಸ್ ಏನಾದ್ರೂ ಇದೇನಾ ಕೆಲಸದಲ್ಲಿ ಅಥವಾ ಮನೆಯಲ್ಲಿ? ಯಾವ ಟೆನ್ಷನ್ ಏನು ಇಲ್ಲ ಸರ್. ಯಾಕಂದ್ರೆ ಮೇನ್ಲಿ ಈ ತರ ಒಂದು ಕಂಡೀಷನ್ ನಾವು ಸೈಕಲಾಜಿಕಲಿ ಏನಾದ್ರೂ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಕೆಲಸದ ಒತ್ತಡ ಆಗಿರ್ಬೋದು, ಸೊ ಆ ಒಂದು ಕಂಡೀಷನ್ ಅಲ್ಲಿ ಈ ತರ ಒಂದು ಸಮಸ್ಯೆ ಅನ್ನೋದು ಎದುರಿಸೋದಕ್ಕೆ ಶುರು ಮಾಡ್ತೀವಿ. ಸೊ ಅದರಲ್ಲೂ ಮೇನ್ಲಿ ಸೈಕಲಾಜಿಕಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂದಾಗ ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಒಂದು ಸೈಕಲಾಜಿಕಲ್ ಪ್ರೆಷರ್ ಸೊ ಇಫೆಕ್ಟ್ ಮಾಡುವಂತ ಪಾರ್ಟ್ಸ್ ದೇಹದಲ್ಲಿ ಅಂದ್ರೆ ನರಗಳಿಗೆ ಇಫೆಕ್ಟ್ ಮಾಡುವಂತದ್ದು. ಯಾವಾಗ ಅದು ನರಗಳಿಗೆ ಇಫೆಕ್ಟ್ ಮಾಡ್ತಾ ಇದೆ ಅಂದಾಗ ಸೊ ಕೈ ಕಾಲಲ್ಲಿ ಎಳ್ತಾ ಬಂದಂಗಾಗೋದು, ತುಂಬಾನೇ ನಿಶಕ್ತಿ ಅನಿಸ್ತಾ ಇರುತ್ತೆ, ರಾತ್ರಿ ಮಲ್ಕೊಂಡ್ರು ಕರೆಕ್ಟ್ ಆಗಿ ನಿದ್ದೆ ಆಗೋದಿಲ್ಲ, ಸೊ ಅದ್ರ ಜೊತೆಗೆ ಲೇಸಿನೆಸ್ ಬೆಳ್ಕೊಳಕ್ ಶುರು ಆಗೋದು, ಯಾವುದೇ ರೀತಿ ಕೆಲಸ ಮಾಡಕ್ ಆಗ್ತಿರೋದಿಲ್ಲ ಅಥವಾ ಸ್ವಲ್ಪ ಕೆಲಸ ಮಾಡ್ರು ಸುಸ್ತಾಗೋದು, ಈ ತರ ಒಂದ್ರಿಂದ ಒಂದು ಸಮಸ್ಯೆಗಳು ಆಡ್ ಆಗ್ತಾ ಬರುತ್ತೆ. ಸೊ ಇದಕ್ಕೂ ಕೂಡ ಚಿಕಿತ್ಸೆ ಅನ್ನೋದು ಇದೆ ಹೋಮಿಯೋಪತಿಯಲ್ಲಿ. ಯಾಕಂದ್ರೆ ಎಷ್ಟೋ ಜನ ಈಗ ಈ ಒಂದು ಮಾನಸಿಕ ಸಮಸ್ಯೆ ಅನ್ನೋದು ಇದ್ದಾಗ ಸೊ ಟ್ರೀಟ್ಮೆಂಟ್ ವೈಸ್ ನೋಡ್ತಾ ಇದ್ದೀವಿ, ಇಂಗ್ಲಿಷ್ ಡಾಕ್ಟರ್ಗಳ ಹತ್ರ ಹೋದಾಗ ನಿದ್ರೆ ಮಾತ್ರ ಅನ್ನೋದು ಬಿಟ್ಟು ಬೇರೆ ಆಪ್ಷನ್ ಅನ್ನೋದು ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ಇಂಗ್ಲಿಷ್ ಮೆಡಿಕೇಶನ್ ಅಲ್ಲಿ ಮಾನಸಿಕ ಸಮಸ್ಯೆಗೆ ಯಾವುದೇ ಒಂದು ಮಾನಸಿಕ ಸಮಸ್ಯೆ ಆದ್ರೂ ಕೂಡ ಸೊ ನಿದ್ರೆ ಮಾತ್ರ ಅನ್ನೋದು ಬಿಟ್ಟು ಬೇರೆ ಆಪ್ಷನ್ ಅನ್ನೋದಿಲ್ಲ. ಆದ್ರೆ ಹೋಮಿಯೋಪತಿಯಲ್ಲಿ ಆ ರೀತಿ ಅಲ್ಲ, ಮೇನ್ಲಿ ಮಾನಸಿಕ ಸಮಸ್ಯೆಗಳಲ್ಲಿ ಹಲವಾರು ಮಾನಸಿಕ ಸಮಸ್ಯೆ ಇದೆ, ಪ್ರತಿಯೊಂದು ಸಮಸ್ಯೆಗೂ ಅದರದೇ ಆದ ಮೆಡಿಕೇಶನ್ ಅದು ಇಲ್ಲಿದೆ ಹೋಮಿಯೋಪತಿಯಲ್ಲಿ. ಹಾಗಾಗಿ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಕೂಡ ಇಲ್ಲಿ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀವಿ ಅಂತ ತಿಳಿಸ್ಬೋದು. ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಸೊ ನಿಮ್ಮ ಆ ಒಂದು ಕಾಯಿಲೆಗೆ ಸಂಪೂರ್ಣವಾದ ಚಿಕಿತ್ಸೆ ಪ್ರೊವೈಡ್ ಮಾಡೋದ್ರಲ್ಲಿ ನಮ್ಮ ಹೋಮಿಯೋಪತಿ ಹೆಲ್ಪ್ ಮಾಡುತ್ತೆ ಅಂತ ತಿಳಿಸ್ಬೋದು. ನೋಡಿಪ್ಪ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಮೇಡಮ್, ಕಟ್ಟಾಯ್ತು ಕಾಲ್ ಶರಣಪ್ಪರ್ ಹೊಸಪೇಟೆಯಿಂದ. ಓಕೆ ಓಕೆ, ಮಾತಾಡಿ ಸರ್, ಮಾತಾಡಿ. ಓಕೆ ಪದೇ, ಸೊ 5 ಇಯರ್ಸ್ ಇಂದ ಹೇಳ್ತಾ ಇದ್ರಲ್ಲ ನಿಮ್ಮ ವೈಫ್ ತು? ಹೌದು ಸರ್, ಎಸ್ ಸರ್. ನಿಶ್ವಾಗ್ಲು ಅದೇ ನಾನು ಹೇಳ್ತಾ ಇದ್ದೆ. ಸೊ ಈ ಒಂದು ಕಂಡೀಷನ್ ಗೆ ಸೊ ಮೇನ್ಲಿ ನೀವು ಮಾಡುವಂತ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಸೊ ಒಳಗಡೆ ಆ ಒಂದು ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಏನ್ ಹರಡ್ತಾ ಇದೆ ನೋಡಿ, ಆ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ದೇಹದಲ್ಲಿರೋ ಆ ಒಂದು ಪ್ರೊಟೆಕ್ಟಿವ್ ಸೆಲ್ಸ್ ಗಳ ಫಂಕ್ಷನ್ ಕೂಡ ಸರಿಪಡಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾವಾಗ ಆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ನಾವು ಇಂಪ್ರೂವ್ ಮಾಡ್ತಾ ಹೋಗ್ತೀವಿ, ಆವಾಗ್ಲೇ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದು. ಸೊ ಅದಕ್ಕೆ ಟ್ರೀಟ್ಮೆಂಟು ಇದೆ, ಸಂಪೂರ್ಣವಾದ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು. ಒಂದ್ಸಲ ಬಂದು ನೀವು ರಿಪೋರ್ಟ್ ಜೊತೆಗೆ ಭೇಟಿಯಾದಲ್ಲಿ ಆ ಕಾಯಿಲೆ ಈಗ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ,
ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದು ಅಗತ್ಯ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಮೆಡಿಕೇಶನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ಅಂತ ತಿಳಿಸ್ಬೋದು ನೋಡಿಪ್ಪ. ನಮಸ್ಕಾರ ಶರಣಪ್ಪ ಅವರೇ, ನಿಮ್ಮ ಪ್ರಶ್ನೆಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೀನಿ. ಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮಾ ಅಂಡ್ ಅಲರ್ಜಿ ಬಗ್ಗೆ ಡಾಕ್ಟರ್ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಅಲರ್ಜಿ ಅನ್ನುವಂಥದ್ದು ಕೆಲವೊಮ್ಮೆ ನಾವು ಅನ್ಕೊಳ್ತೀವಿ ಎಲ್ಲೋ ಒಂದ್ ಕಡೆ ವಾತಾವರಣದಿಂದ ಬರಬಹುದು ಅಥವಾ ತಿನ್ನುವಂತ ಆಹಾರದಲ್ಲಿ ಅಲರ್ಜಿ ಬರೋದನ್ನ ನೋಡ್ತೀವಿ. ಅದಷ್ಟೇ ಅಲ್ಲ, ಸಾಕಷ್ಟು ಜನನ ನೋಡಬಹುದು ಸ್ಕಿನ್ ಅಲರ್ಜಿ ಕೂಡ ಬಂದಿರುತ್ತೆ. ಅಂಡ್ ಈ ಅಲರ್ಜಿ ಹೆಚ್ಚಾದಾಗ ಅಸ್ತಮಾ ಆಗುವಂಥದ್ದು, ಅಂಡ್ ಇದಕ್ಕೆ ಮುಖ್ಯವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು, ಇನ್ ಕೇಸ್ ಟ್ರೀಟ್ಮೆಂಟ್ ಅನ್ನ ತಗೊಳ್ದೇ ಇದ್ದಾಗ ಕಾಂಪ್ಲಿಕೇಶನ್ ಅನ್ನೋದನ್ನ ಎಷ್ಟು ಮಟ್ಟಿಗೆ ನೋಡಬಹುದು, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ತಮ್ಮ ಹೆಸರು ತಿಳಿಸಿ ಸರ್. ಹಲೋ, ತಮ್ಮ ಹೆಸರು? ವೆಂಕಟಸ್ವಾಮಿ ಅಂತ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಹಲೋ, ಆಯ್ತು. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ನಮ್ಗೆ ಸ್ವಲ್ಪ ಮೂಗೆಲ್ಲ ಸ್ವಲ್ಪ ಅಲರ್ಜಿ ಇದೆ ಸರ್. ಓಕೆ. ಧೂಳು ಬಂದ್ರೆ ಸ್ವಲ್ಪ ಧೂಳು ಬಂದ್ರೆ ಮೊಗೆಲ್ಲ ಸ್ವಲ್ಪ ಮೂಗು ಸ್ಕ್ರೀನ್ ಜಾಸ್ತಿ ಆಗುತ್ತೆ ಸರ್. ಓಕೆ. ಮತ್ತೆ ಉತ್ತರ ಕಷ್ಟಂಗ್ ಆಗುತ್ತೆ. ಓಕೆ. ಇಪ್ಪ ಸ್ವಲ್ಪ ಉತ್ತಬಲ ಆಗುತ್ತೆ ಸರ್. ಅಪ್ಪೆಲ್ಲ ಹತ್ತಿದ್ರೆ ಉತ್ತಬಲ ಆಗುತ್ತೆ. ಓಕೆ. ಎಷ್ಟು ದಿವಸ ಆಯ್ತು ಈಗ ಈ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ಬಿಟ್ಟು? ಸುಮಾರು ಒಂದು ವರ್ಷ ಆಗಿದೆ ಸರ್. ಒಂದು ವರ್ಷ ಆಗಿದೆ. ಸೊ ಏನಾದ್ರು ಟ್ರೀಟ್ಮೆಂಟ್ ತಗೋತಾ ಇದೀರಾ? ಟ್ರೀಟ್ಮೆಂಟ್ ತಗೋತಾ ಇದ್ರಾ ಏನಾದ್ರು? ಟ್ರೀಟ್ಮೆಂಟ್ ತಗೊಂಡಿದೆ ಸರ್. ಅಲರ್ಜಿ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ. ಅದು ತಗೊಂಡಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಅಂದ್ರೆ ಇಂಗ್ಲಿಷ್ ಮೆಡಿಕೇಶನ್ ತಗೋತಾ ಇದೀರಾ ಸರ್? ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದೀರಾ? ಹೌದು ಸರ್. ಇಎಟಿ ಅಂತ ಟೆಸ್ಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ರಕ್ತ ಪರೀಕ್ಷೆ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಅಲರ್ಜಿ ರಿಲೇಟೆಡ್ ಪೇಷಂಟ್ಸ್ ಗಳಲ್ಲಿ ಅದನ್ನ ಗೈಡ್ ಮಾಡ್ತಾ ಇರ್ತೀವಿ. ಒಂದು ESR ಅಂತ ಹೇಳ್ತೀವಿ, ಅಂದ್ರೆ ಎರಿಥ್ರೋಸೈಟಿಕ್ ಸೆಡ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. 0 ಅಪ್ ಟು 20 ವರ್ಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. ಯಾವಾಗ ಅದು 20 ಜಾಸ್ತಿ ಬೆಳ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಕಂಡೀಷನ್ ಅಲರ್ಜಿಯಲ್ಲಿ ನೋಡ್ತಾ ಇರ್ತೀವಿ. ಅದೇ ತರ ಇನ್ನೊಂದು, ಸೊ ಮೇನ್ ಆಗಿ ಮಾಡುವಂತ ಪರೀಕ್ಷೆ ಅಂದ್ರೆ AEC ಅಂತ ಕರಿತೀವಿ, ಅಂದ್ರೆ ಅಬ್ಸಲ್ಯೂಟ್ ಇಯೋಸಿನೋಫಿಲಿಕ್ ಕೌಂಟ್ ಅಂತ ಹೇಳ್ತೀವಿ. ಅದನ್ನ ಅಪ್ ಟು 440 ವರ್ಗೂ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ 440 ಜಾಸ್ತಿ ಬೆಳ್ಕೊಂಡು ಹೋಗೋ ಒಂದು ಕಂಡೀಷನ್ ಅಲರ್ಜಿಯಲ್ಲಿ ಮಾತ್ರ ನಾವು ನೋಡುವಂತದ್ದು. ಸೊ ಈ 2 ಪರೀಕ್ಷೆ ಮಾಡಿದಾಗ ಸೊ ನಿಮ್ಮಲ್ಲಿ ಆ ಒಂದು ಅಲರ್ಜಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ಸೊ ಯಾವ ರೀತಿ ಅದು ಕಾಂಪ್ಲಿಕೇಶನ್ಸ್ಗೆ ಒಳಗಾಗತ್ತೆ ಅನ್ನೋದು ಕರೆಕ್ಟ್ ಆಗಿ ತಿಳಿಸೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಸೊ ಆ ತರ ಒಂದು ಪರೀಕ್ಷೆ ಅನ್ನೋದು ಮಾಡಿಸ್ಕೊಂಡು ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ನೀವು ಭೇಟಿಯಾದಲ್ಲಿ ಆ ಒಂದು ಅಲರ್ಜಿಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೆ ಹೆಲ್ಪ್ ಮಾಡಬಹುದು. ಪ್ಲಸ್ ಆ ಕಾಯಿಲೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರಬಾರ್ದು ಅನ್ನೋ ಸ್ಥಿತಿಗೆ ನಾವು ತಗೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ ಅಂತ ತಿಳಿಸ್ಬೋದು ನೋಡಿಪ್ಪ. ನಮಸ್ಕಾರ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, 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 ಗುಡ್ ಮಾರ್ನಿಂಗ್ ಮಾ, ತಮ್ಮ ಹೆಸರು ತಿಳಿಸಿ ಮಾ. ನಮ್ಮ ಮಗನಿಗೆ ಮೂಗ ಅಲರ್ಜಿ ತರ ಆಗಿತ್ತು, ಅದಕ್ಕೆ ಇದ್ರ ಡಾಕ್ಟರ್ ತೋರ್ಸ್ತು. ಹಲೋ, ನಮಸ್ತೆ ಮಾ, ಹೇಳಿ ಮಾ, ಹೇಳಿ, ಏನ್ ಸಮಸ್ಯೆ ಆಗಿತ್ತು? ನಮ್ಮ ಮಗನಿಗೆ ಮೂಗ ಅಲರ್ಜಿ, ಒಂದ್ ವರ್ಷದಿಂದ ತಪ್ಪಿಸ್ತಾ ಇದ್ದು ಡಾಕ್ಟರ್ಗೆ. ಗಾಡಿಲೆಲ್ಲ ಹೋದ್ರೆ ಮೂಗ್ ಕಟ್ಟುತ್ತೆ, ರಾತ್ರಿ ಹೊತ್ತು ತುಂಬಾ ಸೀನ್ತಲೆ ಇರ್ತಾನೆ. ಮತ್ತೆ ಮೂಗಲ್ಲಿ ಅಂದ್ರೆ ಬ್ಲಾಕ್ ಮೂಗಲ್ಲಿ, ಸೊ ಬ್ಲಾಕ್ ಆಗೋದು ಅಥವಾ ಮೂಗಿಂದ ಉಸಿರಾಟ ಮಾಡಕ್ ಆಗ್ತಿಲ್ಲ, ಆ ತರ ಏನಾದ್ರೂ ಸಮಸ್ಯೆ ಎದುರಿಸ್ತಾ ಇರ್ತಾರಮ್ಮ? ಮೇನ್ಲಿ ನೋಡಿಮ್ಮ, ಈ ಒಂದು ಕಂಡೀಷನ್ ನಾವು ಈಗ ಮೂಗ್ ಒಳಗಡೆ ದುರ್ಮಾಂಸ ಏನಾದ್ರೂ ಬೆಳ್ಕೊಂಡಿದೆ ಅನ್ನೋ ಒಂದು ಕಂಡೀಷನ್ ಅಲ್ಲೂ ಕೂಡ ಈ ತರ ಸಮಸ್ಯೆಗಳು ಎದುರಿಸ್ತಾ ಇರ್ತೀವಿ. ಆ ಒಂದು ಕಂಡೀಷನ್ ಗೆ ನಾವು ನೇಸಲ್ ಪಾಲಿಪ್ ಅಂತ ಹೇಳ್ತಾ ಇರ್ತೀವಿ ಅಮ್ಮ. ಸೊ ಆ ಒಂದು ದುರ್ಮಾಂಸ ಈ ಮೂಗಲ್ಲಿ 50% ಜಾಸ್ತಿ ಏನಾದ್ರೂ ಬೆಳ್ಕೊಂಡು ಹೋಗ್ತಾ ಇದ್ರೆ ಸರ್ಜರಿಗೆ ಹೋಗ್ಬೇಕು ಅನ್ನೋ ಸ್ಥಿತಿಗೆ ಹೋಗ್ತಾ ಇದೆ. ಹಾಗಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲೇ ಅದಕ್ಕೆ ಕರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಆ ಒಂದು ದುರ್ಮಾಂಸನ ನಾರ್ಮಲ್ ಸ್ಥಿತಿಗೆ ತರೋದ್ರ ಜೊತೆಗೆ ಅದ್ರ ರಿಲೇಟೆಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಅಂದ್ರೆ ಏನೆಲ್ಲ ಮೇಲ್ಗಡೆ ಸಮಸ್ಯೆಗಳು ಕಾಣಿಸ್ತಾ ಇದೆ ಅದನ್ನು ಕಂಪ್ಲೀಟ್ ಆಗಿ ತೆಗೆದುಹಾಕೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಯಾವ್ದೇ ರೀತಿ ಒಂದು ಕೆಲಸ ಮಾಡ್ಕೊಂಡು ಹೋದ್ರು ಕೂಡ ಆ ಸಮಸ್ಯೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಆ ತರ ಒಂದು ಟ್ರೀಟ್ಮೆಂಟ್
ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯಲ್ಲ. ಒಂದ್ಸಲ ಬಂದು ನೀವು ಭೇಟಿಯಾದಲ್ಲಿ ಥ್ರೂ ಎಕ್ಸಾಮಿನೇಷನ್ ಫಸ್ಟ್ ಆ ಕಾಯಿಲೆ ಈಗ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೊ ಒಂದು ಕರೆಕ್ಟ್ ಆದ ಮೆಡಿಕೇಶನ್ ಕೂಡ ಸ್ಟಾರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬಹುದು ಅಂತ ತಿಳಿಸಬಹುದು ನೋಡಿ ಮ್ಯಾಮ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ. ಸರ್, ಇಲ್ಲಿ ಮುಖ್ಯವಾಗಿ ಎಲ್ಲಾ ಕಾಲರ್ಸ್ಗಳನ್ನ ನಾವು ನೋಡಬಹುದು. ಕೆಲವೊಬ್ರು 5 ವರ್ಷದಿಂದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ, 10 ವರ್ಷದಿಂದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಅಲರ್ಜಿ ಅನ್ನೋಂಥದ್ದು ಇಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದ್ರೂ ಕೂಡ ಚೆನ್ನಾಗೇ ಇದ್ದಾರೆ ಅಂದ್ರೆ ಅವರು, ಅಂದ್ರೆ ಇದು ಅಲರ್ಜಿ ಅನ್ನೋಂಥದ್ದು ಅಷ್ಟು ಭಯ ಪಡುವಂತಹ ಸಮಸ್ಯೆ ಅಲ್ವಾ? ಟ್ರೀಟ್ಮೆಂಟ್ ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಸರ್? ಸೊ ಈ ಒಂದು ಅಲರ್ಜಿಯಲ್ಲಿ ಎಷ್ಟೋ ಜನರಿಗೆ ಮಾ, ಸೊ ಪ್ರತಿಯೊಬ್ಬ ಪೇಷಂಟ್ ಕ್ಲಿನಿಕ್ ವಿಸಿಟ್ ಆದಾಗ ನಾನು ಕೇಳ್ಕೊಂಡಾಗ, ಸೊ ಅವರಲ್ಲಿ ಯಾವ ರೀತಿ ಅಲರ್ಜಿ ಬಗ್ಗೆ ಮಾಹಿತಿ ಅನ್ನೋದಿರುತ್ತೆ ಅಂದ್ರೆ, ಸೊ ಆ ಸಿಂಪ್ಟಮ್ಸ್ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ಅದನ್ನ ಮಾತ್ರ ಅಲರ್ಜಿ ಅನ್ಕೋತಾ ಇರ್ತಾರೆ. ಸೊ ಅದೇ ಒಂದು ಕಾಯಿಲೆ ಅಂತ ಅನ್ಕೋತಾ ಇರ್ತಾರೆ. ಸೊ ಆ ಟ್ಯಾಬ್ಲೆಟ್ ತಗೊಂಡಾಗ ಆ ಸಿಂಪ್ಟಮ್ಸ್ ಹೋಗ್ತಾ ಇದೆ ಅಂದ್ರೆ ವಾಸಿ ಆಗಿದೆ ಅಂತ ಕೂಡ ಅನ್ಕೊಳ್ತಾ ಇರ್ತಾರೆ. ಮತ್ತೆ 1 ತಿಂಗಳಲ್ಲಿ ಬಂದಿದೆ ಅಂದ್ರೆ ಮತ್ತೆ ಏನೋ ಆಗಿರ್ಬೇಕು ಬರ್ತಾ ಇದೆ ಅಂದ್ರೆ, ಒಳಗಡೆ ಅಲರ್ಜಿ ಅನ್ನೋದು ಹಾಗೆ ಇದೆ, ಹಾಗಾಗಿ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಕಾಯಿಲೆಗೆ ಹಂತ ಹಂತವಾಗಿ ಅದು ಬಂದಾಗ್ಲೆಲ್ಲ ಟ್ರೀಟ್ಮೆಂಟ್ ಪಡ್ಕೊಂಡು ಮೇಲ್ಗಡೆಯಿಂದ ಮುಚ್ಚಾಕೋತಾ ಇರ್ತಾರೆ ಹೊರತಾಗಿ ಅದನ್ನ ಬುಡ ಸಮೇತ ತೆಗೆದು ಹಾಕೋದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಅನ್ನೋದು ಆಗದೆ ಇದ್ದಾಗ ಇಷ್ಟೆಲ್ಲ ವರ್ಷಾನ್ಗಂಟ್ಲೆ ಆ ಕಾಯಿಲೆ ಅನ್ನೋದು ಮುಂದುವರಿತಾ ಇರೋದು. ಅದರಲ್ಲೂ ಈಗ ನಾನು ಗ್ರೇಡ್ಸ್ ಏನು ಹೇಳ್ತಾ ಇದ್ದೆ 4 ಗ್ರೇಡ್ಸ್ ಆಗಿ, ಸೊ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ ಏನು ಹೇಳ್ತೀವಿ, ಸೊ ಈ ಒಂದು ಕಂಡೀಷನ್ ಚಿಕ್ಕ ಮಕ್ಕಳಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ಸಿಂಪ್ಟಮೆಟಿಕಲಿ ಓನ್ಲಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಮಾತ್ರ ನೋಡ್ತಾ ಇರ್ತೀವಿ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ. ಸೊ ಆ ಒಂದು ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ, ಸೊ ರಿಪೀಟೆಡ್ ಆಗಿ ಕೋಲ್ಡ್ ಆಗ್ತಾ ಇದೆ, ಕಫ್ ಬರ್ತಾ ಇದೆ, ಅಥವಾ ಸೀನ್ಗಳು ಬರಕ್ ಶುರು ಆಗೋದು, ಅದ್ರ ಜೊತೆಗೆ ಸ್ವಲ್ಪ ಮೂಗಿಂದ ನೀರು ಕಡಿತಾ ಇದೆ ಅಥವಾ ನೋಸ್ ಬ್ಲಾಕ್ ಆಗ್ತಾ ಇದೆ, ಈ ತರ ಒಂದು 4-5 ಸಿಂಪ್ಟಮ್ಸ್ ಗಳು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಆ ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಂಡಿದೆ ಅಂದಾಗ, ಸೊ ಯಾರೇ ಆಗ್ಲಿ ನಾವ್ ಏನ್ ಅನ್ಕೋತೀವಿ, ಸೊ ಕಾಮನ್ ಆಗಿ ಕೆಮ್ಮು ನೆಗಡಿ ಬಂದಿದೆ, ಸ್ವಲ್ಪ ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅಥವಾ ಕಫ್ ಸಿರಪ್ ತಗೊಳ್ಳೋದು, ಆ ಒಂದು ತಕ್ಷಣಕ್ಕೆ ರಿಲೀಫ್ ಕೊಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳಕ್ ಶುರು ಮಾಡ್ತೀವಿ. ಸೊ ಆ ಟ್ಯಾಬ್ಲೆಟ್ ತಗೊಂಡಾಗ ಸಾ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅಂದ್ರೆ ವಿದಿನ್ 3-5 ಡೇಸ್ ಅಲ್ಲಿ ಕಾಯಿಲೆ ಅನ್ನೋದು ವಾಸಿ ಆಗಿದ ತರ ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡಾಗ, ಸೊ ರಕ್ತದಲ್ಲಿ ಏನ್ ಇನ್ಫೆಕ್ಷನ್ ಇದೆ ಅದನ್ನ ಮಾತ್ರ ತೆಗೆದು ಹಾಕ್ಬೋದು. ಸೊ ಮತ್ತೆ ಒಂದು 15 ದಿವಸ ತಿಂಗಳ ಆಗುತ್ತೋ ಇಲ್ಲೋ, ಮತ್ತೆ ಯಾವಾಗ ನಮ್ಮ ದೇಹ ಇನ್ಫೆಕ್ಷನ್ ಗೆ ಎಕ್ಸ್ಪೋಸ್ ಆಗುತ್ತೆ, ಮತ್ತೆ ಸೇಮ್ ಸಿಂಪ್ಟಮ್ಸ್ ರಿಪೀಟ್ ಆಗೋದಕ್ಕೆ ಶುರು ಆಗೋದು. ಅಂದ್ರೆ ದೇಹದಲ್ಲಿ ಪ್ರೊಟೆಕ್ಟ್ ಮಾಡುವಂತ ಸೆಲ್ಸ್ ಗಳ ಫಂಕ್ಷನ್ ಕರೆಕ್ಟ್ ಆಗಿ ನಡೀತಾ ಇಲ್ಲ, ಹೊರಗಡೆಯಿಂದ ಆರ್ಟಿಫಿಷಿಯಲಿ ಆ ಒಂದು ಟ್ಯಾಬ್ಲೆಟ್ ಮುಖಾಂತರ ಇನ್ಫೆಕ್ಷನ್ ತೆಗೆದು ಹಾಕ್ತಾ ಇದ್ದೀವಿ. ಸೊ ಆ ರೀತಿ ಇದ್ದಾಗ ಏನಾಗ್ಬಿಡುತ್ತೆ, ತಿಂಗಳಿಗೆ 2 ತಿಂಗಳಿಗೆ, ಸೊ ಪ್ರತಿ 2 ತಿಂಗಳಿಗೆ ಒಂದ್ಸಲ ಆ ಟ್ಯಾಬ್ಲೆಟ್ಸ್ ಗಳು ತಗೊಳ್ಳೇಬೇಕು ಅನ್ನೋ ಸ್ಥಿತಿಗೆ ಹೋಗ್ತಾ ಇರೋದು. ಸೊ ಆ ತರ ರಿಪೀಟೆಡ್ ಆಗಿ ನಾವು ಆಂಟಿಬಯೋಟಿಕ್ಸ್ ನ ತಗೊಳ್ತಾ ಹೋದಷ್ಟು ಏನಾಗ್ತಾ ಬರುತ್ತೆ, ದೇಹ ಇನ್ನೂ ವೀಕ್ ಆಗೋದಕ್ಕೆ ಶುರು ಆಗುವಂತದ್ದು. ಸೊ ಯಾವಾಗ ದೇಹ ಇನ್ನೂ ವೀಕ್ ಆಗ್ತಾ ಇದೆ ಅಂದಾಗ, ಸೊ ಅದೇ ಒಂದು ಕಾಯಿಲೆ ಸ್ಲೋ ಆಗಿ ಒಳಗಡೆ ಬೆಳ್ಕೊಳ್ಳೋದಕ್ಕೂ ಶುರು ಆಗ್ತಾ ಬರೋದು. ಸೊ ಯಾವಾಗ ಕಾಯಿಲೆ ಬೆಳೀತಾ ಇದೆ ಅಂದಾಗ, ಸೊ ಆಟೋಮೆಟಿಕಲಿ 1st ಗ್ರೇಡ್ ಅಲ್ಲಿರೋ ಕಾಯಿಲೆ 2nd ಗ್ರೇಡ್ಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಬರುತ್ತೆ. ಸೊ ಯಾವಾಗ 2nd ಗ್ರೇಡ್ಗೆ ಆ ಒಂದು ಕಾಯಿಲೆ ರೀಚ್ ಆಗಿದೆ ಅಂದಾಗ, ಸೊ 3 ಪಾರ್ಟ್ಸ್ ಇನ್ಫೆಕ್ಷನ್ ಇಂದ ಎಕ್ಸ್ಪೋಸ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು 3 ಪಾರ್ಟ್ಸ್ ಗಳು ನೋಡೋದಾಗಿದ್ರೆ, ಸೊ ಒಂದು ಫ್ರಂಟಲ್ ಸೈನಸ್ ಅಂತ ಹೇಳ್ತೀವಿ, ಎರಡನೇದಾಗ ಬಂದ್ಬಿಟ್ಟು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ, ಸೊ ಮೂರನೇದಾಗ ಬಂದ್ಬಿಟ್ಟು ಟಾನ್ಸಿಲ್ಸ್ ಅಲ್ಲೂ ಕೂಡ ಇನ್ಫೆಕ್ಷನ್ ಅದು ಹರಡೋದಕ್ಕೆ ಶುರು ಆಗೋದು. ಯಾವಾಗ ಈ ಒಂದು 3 ಪಾರ್ಟ್ಸ್ ಅಲ್ಲಿ ಇನ್ಫೆಕ್ಷನ್ ಹರಡ್ತಾ ಇದೆ ಅಂದಾಗ, ಸೊ 3 ರೀತಿಯ ಕಾಯಿಲೆಗಳು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಮ್ಮ. ಸೊ ಒಂದು ಸೈನುಸೈಟಿಸ್ ಅಂತ ಹೇಳ್ಬೋದು, ಎರಡನೇದಾಗ ಬಂದ್ಬಿಟ್ಟು ಈಗ ಎಷ್ಟಕ್ಕೆ ಮುಂಚೆ ಒಬ್ಬ ಕಾಲರ್ಗೆ ಹೇಳ್ತಾ ಇದೆ, ನೇಸಲ್ ಪಾಲಿಪ್ ಅಥವಾ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಅದು ಬಿಟ್ಟರೆ 3ನೇದಾಗಿ ಕಾಯಿಲೆಯಲ್ಲಿ ನೋಡೋದಾಗಿದ್ರೆ ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಎನ್ಲಾರ್ಜ್ಮೆಂಟ್ ಇಂದ ಟಾನ್ಸಿಲ್ಸ್, ಈ ಒಂದು ಟಾನ್ಸಿಲ್ಸ್ ಅಲ್ಲಿ ಊತ ಅಥವಾ ದಪ್ಪ ಆಗೋದಕ್ಕೆ ಶುರು ಆಗೋದು. ಸೊ ಆ ಒಂದು ದಪ್ಪ ಬಂದಿರೋ ಟಾನ್ಸಿಲ್ಸು ಮೇಲ್ಗಡೆ ಎಕ್ಸಾಮಿನ್ ಮಾಡಿ ನೋಡಿದಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ, ಸೊ ಆ ಒಂದು ಮಾಂಸ ಬೆಳ್ಕೊಂಡಿರೋದು. ಸೊ ಈ ತರ ಈ ಒಂದು 3 ಸಮಸ್ಯೆಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಸೊ ಇಲ್ಲಿ ಆಪರೇಷನ್ ಅನ್ನೋದು ಗೈಡ್ ಮಾಡ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಆಪರೇಷನ್ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಸೈನಸ್ಗಳ ಸಮಸ್ಯೆ ಆಗಿರ್ಬೋದು, ಈ ಒಂದು ನೇಸಲ್ ಪಾಲಿಪ್ ಆಗಿರ್ಬೋದು, ಅಥವಾ ಟಾನ್ಸಿಲ್ಸ್ಗಳ ಸಮಸ್ಯೆ ಆಗಿರ್ಬೋದು. ಆದರೆ ದೇಹದಲ್ಲಿ ಯಾವುದೇ ಒಂದು ಪಾರ್ಟ್ಸ್ ಆಗಿರ್ಬೋದು ನಮ್ಮ ದೇಹದಲ್ಲಿ, ಸೊ ದೇಹನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದೆ ಹೊರತಾಗಿ ದೇಹಕ್ಕೆ ತೊಂದರೆ ಕೊಡುವಂಥ ಯಾವುದೇ ಪಾರ್ಟ್ಸ್ಗಳಿಲ್ಲ. ಸೊ ಅದೇ ರೀತಿ ಒಂದು ಟಾನ್ಸಿಲ್ಸ್ ಕೂಡ, ಈಗ ಟಾನ್ಸಿಲ್ಸ್ ಅಲ್ಲಿ ಊತ ಅಥವಾ ಎನ್ಲಾರ್ಜ್ಮೆಂಟ್ ಆಗಿದೆ ಇನ್ಫೆಕ್ಷನ್ ಮುಖಾಂತರ ಅಂದಾಗ,
ಆ ಒಂದು ಊತನ ಕಮ್ಮಿ ಪಡಿಸ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಎಷ್ಟೋ ಜನರು ಏನ್ ಮಾಡ್ತಾ ಇದ್ದಾರೆ, ಆ ಟಾನ್ಸಿಲ್ಸ್ನೇ ತೆಗೆದು ಹಾಕ್ತಾ ಇದ್ದಾರೆ. ಸೊ ಯಾವಾಗ ದೇಹದಲ್ಲಿರೋ ಆ ಒಂದು ಟಾನ್ಸಿಲ್ಸ್ನೇ ನಾವು ತೆಗೆದು ಹಾಕ್ತಾ ಇದ್ದೀವಿ ಅಂದಾಗ ಸೊ ಕಾಯಿಲೆ ವಾಸಿ ಆದಂಗಲ್ಲ, ಕಾಯಿಲೆ ಇನ್ನೂ ಬೆಳೆಯೋ ಚಾನ್ಸಸ್ ಇರುತ್ತೆ ಅಂತ ತಿಳಿಸ್ಬೋದು. ಯಾಕಂದ್ರೆ ನೆಕ್ ರೀಜನ್ ಅಲ್ಲೇ ಆ ಒಂದು ಇನ್ಫೆಕ್ಷನ್ ಅನ್ನೋದು ಹಿಡಿದಿಟ್ಕೋ ಅಂತ ಕೆಲಸ ಈ ಒಂದು ಟಾನ್ಸಿಲ್ಸ್ ಆಗಿರುತ್ತೆ. ಯಾವಾಗ ಆ ಟಾನ್ಸಿಲ್ಸ್ ಇಲ್ಲ ಅಂದಾಗ ಅದೇ ಒಂದು ಇನ್ಫೆಕ್ಷನ್ ನೆಕ್ ರೀಜನ್ ಇಂದ ಡೀಪರ್ ಪಾರ್ಟ್ಸ್ಗೂ ಹರಡೋದಕ್ಕೆ ಶುರು ಆಗುವಂಥದ್ದು. ಯಾವಾಗ ಅದು ಡೀಪರ್ ಪಾರ್ಟ್ಸ್ಗೂ ಹರಡ್ತಾ ಇದೆ ಅಂದಾಗ ಸೊ ನೆಕ್ಸ್ಟ್ ಅದು ಇಫೆಕ್ಟ್ ಮಾಡೋ ಒಂದು ಪಾರ್ಟ್ ಅಂದ್ರೆ ಈ ಒಂದು ಬ್ರಾಂಕಿಯೋಲ್ಸ್ ಅಥವಾ ಉಸಿರಾಟದ ಟ್ಯೂಬ್ಗೆ ಅದು ಇಫೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಕ್ಕಂಥದ್ದು. ಅಂದ್ರೆ ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾಗ ಓನ್ಲಿ ಅಪ್ಪರ್ ರಿಲೇಟೆಡ್ ರೆಸ್ಪಿರೇಟರಿ ಟ್ರ್ಯಾಕ್ ಸಿಂಪ್ಟಮ್ಸ್ ಗಳನ್ನ ಮಾತ್ರ ನೋಡ್ತಾ ಇರ್ತೀವಿ. ಅಂದ್ರೆ ಕೋಲ್ಡ್ ಆಗ್ತಾ ಇದೆ, ಕಫ್ ಬರ್ತಾ ಇದೆ, ಸೀನ್ಗಳು ಬರ್ತಾ ಇದೆ ಅಥವಾ ನೋಸ್ ಬ್ಲಾಕ್ ಆಗ್ತಾ ಇದೆ, ಗಂಟ್ಲಲ್ಲಿ ಕೆರೆತ ಬರೋದು, ಸೊ ಕಣ್ ಕೆಂಪ್ಗೆ ಆಗ್ತಾ ಇದೆ, ತಲೆ ಭಾರ ಅನ್ಸೋದು, ತಲೆ ನೋವು ಬರೋದು, ಮುಖದಲ್ಲಿ ಭಾರ ಅನ್ಸಕ್ ಶುರು ಆಗೋದು, ಅದ್ರ ಜೊತೆಗೆ ಕಿವಿ ನವೆ ಬರೋದು ಅಥವಾ ಮೂಗಲ್ಲೂ ನವೆ ಬರ್ತಾ ಇದೆ. ಸೊ ಈ ತರ ಸಮಸ್ಯೆಗಳು ಮಾತ್ರ ನೋಡ್ತಾ ಇರ್ತೀವಿ. ಯಾವಾಗ ಇದೇ ಒಂದು ಅಲರ್ಜಿ ಥರ್ಡ್ ಗ್ರೇಡಿಗೆ ರೀಚ್ ಆಗ್ತಾ ಇದೆ ಅಂದಾಗ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಸೊ ಆ ಒಂದು ಕಂಡೀಷನ್ ಅಲ್ಲಿ ಬರುವಂತ ಒಂದು ಸಮಸ್ಯೆನೆ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ಮೇನ್ಲಿ ಸೊ ಕಾಡುವಂತ ಒಂದಿಷ್ಟು ಸಮಸ್ಯೆಗಳಾಗಿದ್ರೆ ಇಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಸೊ ಆ ಒಂದು ಉಸಿರಾಟದ ಸಮಸ್ಯೆ ಜೊತೆಗೆ ಸೊ ಚೆಸ್ಟ್ ಅಲ್ಲಿ ಕಂಜೆಷನ್ ಅಂದ್ರೆ ಎದೆ ಅನ್ನೋದು ಭಾರ ಅನ್ಸಕ್ ಶುರು ಆಗೋದು, ಡ್ರೈ ಕಫ್ ಅನ್ನೋದು ತುಂಬಾನೇ ಜಾಸ್ತಿ ಆಗಕ್ ಶುರು ಆಗ್ಬಿಡತ್ತೆ. ಸ್ವಲ್ಪ ಹೊರಗಡೆ ಡಸ್ಟ್ ಅಲ್ಲಿ ಬಂದ್ರೆ ಸಾಕು ಡ್ರೈ ಕಫ್ ಬರ್ತಾ ಇದೆ, ಸ್ವಲ್ಪ ಕೋಲ್ಡ್ ಪದಾರ್ಥಗಳು ಏನಾದ್ರೆ ತಗೊಂಡ್ರೆ ಸಾಕು ಡ್ರೈ ಕಫ್ ಅನ್ನೋದು ಹುಟ್ಕೊಳ್ತಾ ಇದೆ, ಅಥವಾ ಗಂಟ್ಲಲ್ಲಿ ಕೆರೆತ ಇರಿಟೇಷನ್ ಅನ್ನೋದು ತುಂಬಾನೇ ಕಾಡ್ತಾ ಇರುತ್ತೆ. ಸೊ ಪ್ರತಿ ಟೈಮ್ ಅಲ್ಲೂ ಮಾತಾಡುವಾಗ ಯಾರ ಜೊತೆ ಆದ್ರೂ ಸೊ ಏನೋ ಸಿಕ್ಕಾಕೊಂಡಿದೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ತರ ಕಾಡೋದಕ್ಕೆ ಶುರು ಆಗೋದು, ಮತ್ತೆ ಅದು ಕ್ಲೀನ್ ಮಾಡ್ಕೋಬೇಕಂದ್ರೆ ಹೊರಗಡೆ ಸ್ಪೂಟಮ್ ಅನ್ನೋದು ಬರ್ತಾ ಇರೋದಿಲ್ಲ. ಸೊ ಈ ತರ ಒಂದರಿಂದ ಒಂದು ಸಮಸ್ಯೆಗಳು ಆಡ್ ಆಗುವಂಥದ್ದು. ಸೊ ಈ ತರ ಒಂದು ಕಂಡೀಷನ್ ಅಲ್ಲಿ ಸೊ ಎಷ್ಟೋ ಜನ ಈ ಒಂದು ಇನ್ಹೇಲರ್ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಯಾವಾಗ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗ್ಬಿಡತ್ತೆ ಪಂಪ್ ತರ ಇನ್ಹೇಲರ್ ಕೂಡ ಯೂಸ್ ಮಾಡೋದಕ್ಕೆ ಶುರು ಮಾಡೋದು. ಸೊ ಆ ಒಂದು ಇನ್ಹೇಲರ್ ಗಳು ಎಷ್ಟೋ ಜನರಲ್ಲಿ ಯಾವ ರೀತಿ ಅಂದ್ರೆ ಎಡಿಕ್ಷನ್ ಗೆ ಟರ್ನ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಏನೋ 15 ದಿವಸಕ್ಕೆ ತಿಂಗಳಿಗೆ ಒಂದ್ಸಲ ಯೂಸ್ ಮಾಡ್ತಾ ಇದ್ದೆ, ಸೊ 1 ವರ್ಷ 2 ವರ್ಷ ಆಗಿದೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರೆಸೆಂಟ್ ಟೈಮ್ ಅಲ್ಲಿ ಏನಾಗ್ತಾ ಇದೆ ಸೊ ಅದನ್ನ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ತಗೊಳಕ್ ಶುರು ಮಾಡೋದು. ಅಂದ್ರೆ ತಿಂಗಳಲ್ಲಿ ಒಂದ್ಸಲ ತಗೋತಾ ಇರೋದು, ಸೊ 1 ವಾರಕ್ಕೆ 1 ಸಲ 3 ದಿವಸಕ್ಕೆ 1 ಸಲ. ಸೊ ಈ ತರ ಆ ಒಂದು ರಿಪಿಟೇಷನ್ ಅನ್ನೋದು ಜಾಸ್ತಿ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ಒಂದು ಕಂಡೀಷನ್ ಯಾಕೆ ರೀಚ್ ಆಗ್ತಾ ಇದ್ದಾರೆ ಅಂದ್ರೆ ಮೇನ್ಲಿ ಇನ್ಹೇಲರ್ ಅಲ್ಲಿ ಸೊ ಯೂಸ್ ಮಾಡುವಂತ ಮೆಡಿಕೇಶನ್ ಏನಿದೆ ಸ್ಟಿರಾಯ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದು. ಈಗ ಸ್ಟಿರಾಯ್ಡ್ಸ್ ಇಂದ ಸೊ ಕಾಯಿಲೆನ ಸರಿಪಡಿಸ್ಕೊಳ್ಳೋದಕ್ಕಿಂತಲೂ ಕಾಯಿಲೆನ ವಾಸಿ ಮಾಡ್ಕೊಳ್ಳೋದಕ್ಕಿಂತಲೂ ಆ ತಕ್ಷಣಕ್ಕೆ ಒಂದು ರಿಲೀಫ್ ಕೊಡುವಂತ ಮೆಡಿಸಿನ್ಸ್ ಮಾತ್ರ ಅದು ಆಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಸ್ಟಿರಾಯ್ಡ್ಸ್ ಮುಖಾಂತರ ಎಷ್ಟೋ ಜನರಿಗೆ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಆ ಒಂದು ಸೈಡ್ ಇಫೆಕ್ಟ್ಸ್ ಗಳಲ್ಲಿ ನೋಡೋದಾಗಿದ್ರೆ ಈ ಒಂದು ರಿಪೀಟೆಡ್ ಯೂಸೇಜ್ ಆಫ್ ಸ್ಟಿರಾಯ್ಡ್ಸ್ ಇಂದ ಅರ್ಲಿಯರ್ ಏಜ್ ಅಲ್ಲೇ ಮೂಳೆಗಳ ಸವೆತ ಅನ್ನೋದು ಹುಟ್ಕೊಳಕ್ ಶುರು ಆಗ್ತಾ ಇದೆ. ಸೊ ಅರ್ಲಿಯರ್ ಏಜ್ ಪಿರಿಯಡ್ ಅಲ್ಲೇ ನರಗಳು ವೀಕ್ ಆಗ್ತಾ ಬರೋದು, ಆ ಒಂದು ನರಗಳ ವೀಕ್ನೆಸ್ ಇಂದ ಏನಾಗ್ತಾ ಬರುತ್ತೆ ಸೊ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗೋದು, ಆದ್ರೆ ಎನರ್ಜಿ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಕೊಬ್ಬಿನಾಂಶ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂದಾಗ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗ್ತಾ ಇದೆ, ಲೇಸಿನೆಸ್ ಜಾಸ್ತಿ ಬಳಕೊಳಕ್ ಶುರು ಆಗೋದು. ಮತ್ತೆ ಚಿಕ್ಕ ಮಕ್ಕಳಲ್ಲೇ ನೋಡ್ತಾ ಇದ್ದೀವಿ ಪ್ರೀ ಮ್ಯಾಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ, ಅಂದ್ರೆ ಸೊ ಬಿಳಿ ಕೂದಲ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಕಾಣಿಸಕ್ ಶುರು ಆಗೋದು, ಹೇರ್ ಫಾಲ್ ಆಗೋದಕ್ಕೆ ಶುರು ಆಗೋದು. ಸೊ ಹಲವಾರು ಕಾಂಪ್ಲಿಕೇಶನ್ಸ್ಗೆ ಈಡಾಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಮೇನ್ಲಿ ಅದಕ್ಕೆ ಮೂಲ ಕಾರಣ ಈ ಒಂದು ಇನ್ಹೇಲರ್ ಅಂತ ಕೂಡ ತಿಳಿಸ್ಬೋದು. ಅದು ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇಲ್ಲ, ಆ ತಕ್ಷಣಕ್ಕೆ ಆ ಟೈಮ್ಗೆ ರಿಲೀಫ್ ಆದ್ರೆ ಸಾಕು ಅಂತ ರಿಪೀಟೆಡ್ ಆಗಿ ಆ ತರ ಟ್ರೀಟ್ಮೆಂಟ್ ಅನ್ನೋದು ಕೂಡ ಹೋಗ್ತಾ ಇದ್ದಾರೆ. ಸೊ ಈ ತರ ಒಂದು ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಬ್ರಾಂಕೈಟಿಸ್ ಅನ್ನೋದು ಸೊ ಒಳಗಡೆಯಿಂದ ಟ್ರೀಟ್ ಮಾಡದೆ ಮೇಲ್ಗಡೆ ಸಿಂಪ್ಟಮೆಟಿಕಲಿ ಟ್ರೀಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದಾಗ ಎಟ್ ಲಾಸ್ಟ್ 4th ಸ್ಟೇಜ್ಗೆ ಯಾವಾಗ ಈ ಕಾಯಿಲೆ ರೀಚ್ ಆಗ್ತಾ ಇದೆ ಸೊ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಸ್ತಮಾ ಅಂದ ಕೂಡಲೇ ಎಷ್ಟೋ ಜನರಲ್ಲಿ ಈಗ ನಮ್ಮ ಕ್ಲಿನಿಕಲ್ ವಿಸಿಟ್ ಆದಾಗ ಹೇಳ್ತಿರ್ತಾರೆ ಅಲರ್ಜಿ ಆಗಿರ್ಬೋದು ಅಥವಾ ಅಸ್ತಮಾ ಆಗಿರ್ಬೋದು. ಸೊ ಇದು ಒಂದ್ಸಲ ಬಂದ್ರೆ ವಾಸಿ ಆಗಲ್ಲಲ್ಲ ಸರ್, ಸೊ ಆ ಒಂದು ಕಂಡೀಷನ್ಗೆ ರೀಚ್ ಆಗ್ತಾ ಇದ್ದಾರೆ. ಯಾಕಂದ್ರೆ 8 ವರ್ಷ 10 ವರ್ಷ ಆಯ್ತು ಟ್ಯಾಬ್ಲೆಟ್ ಗಳು ತಗೋತಾನೆ ಇದೀವಿ, ತಗೊಂಡಾಗ ರಿಲೀಫ್ ಇರುತ್ತೆ ಬಿಟ್ರೆ ಮತ್ತೆ ಬರ್ತಾ ಇದೆ. ಸೊ ತಗೊಂಡಾಗ ರಿಲೀಫ್ ಆಗ್ತಾ ಇದೆ ಬಿಟ್ರೆ ಮತ್ತೆ ಬರ್ತಾ ಇದೆ ಅಂದ್ರೆ ಸೊ ನೀವೇ ಅಲ್ಲಿ ಅರ್ಥ ಮಾಡ್ಕೋಬಹುದು, ತಕ್ಷಣಕ್ಕೆ ರಿಲೀಫ್ ಆಗೋದಕ್ಕೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಹೊರತಾಗಿ
ಕಾಯಿಲೆನ ಕಂಪ್ಲೀಟ್ ಆಗಿ ವಾಸಿ ಮಾಡುವಂತ ಮೆಡಿಕೇಶನ್ ಅಲ್ಲಿ ಪ್ರೊವೈಡ್ ಆಗ್ತಾ ಇಲ್ಲ. ಹಾಗಾಗಿ ಅಷ್ಟು ವರ್ಷಗಳಾದ್ರೂ ಕೂಡ ಆ ಕಾಯಿಲೆ ಅನ್ನೋದು ರಿಪೀಟೆಡ್ ಆಗಿ ಬರ್ತಾ ಇರೋದು. ಆದ್ರೆ ಬೇಸಿಕಲಿ ಅಲರ್ಜಿಯಲ್ಲಿ ಆಗಿರ್ಬೋದು, ಅಸ್ತಮದಲ್ಲಿ ಆಗಿರ್ಬೋದು, ಬ್ರಾಂಕೈಟಿಸ್ ಆಗಿರ್ಬೋದು, ಯಾವುದೇ ಒಂದು ಕಂಡೀಷನ್ ಅಲ್ಲಿ ಆಗಿರ್ಬೋದು, ಸೊ ಒಂದು ಕಾಯಿಲೆ ಅನ್ನೋದು ಬಂದಿದೆ ಅಂದಾಗ ಫಸ್ಟ್ ಮೂಲ ಕಾರಣ ಅನ್ನೋದೇನಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಕೊಟ್ಟಾಗ್ಲೇ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಸರ್, ಈಗ ಅಸ್ತಮಾ ಅಂಡ್ ಅಲರ್ಜಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಆ ಒಂದು ಸಮಸ್ಯೆಯನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಸರ್? ನಿಜವಾಗ್ಲೂ ಮಾ, ಸೊ ಅದನ್ನೇ ನಾನು ಹೇಳ್ತಾ ಇದ್ದೆ. ಸ್ಪೆಷಲಿ ಈಗ ನಮ್ಮ ಹೋಮಿಯೋಪತಿಯಲ್ಲಿ ಲೈನ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ನೋಡೋದಾಗಿದ್ರೆ ಸೊ 3 grades ಆಗಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮಾ. ಸೊ ಆ ಒಂದು 3 grades ಅನ್ನೋದು ಒನ್ಸ್ ಕಂಪ್ಲೀಟ್ ಆಯ್ತು ಅನ್ಕೊಡಿ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಗೆ ಬರೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಸೊ ಆ ಒಂದು 3 grades ನೋಡೋದಾಗಿದ್ರೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ರೂಟ್ ಕಾಸ್ ಇಂದ ಇಲ್ಲಿ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಅಲರ್ಜಿ ಅಥವಾ ಅಸ್ತಮದಲ್ಲಿ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಫಂಕ್ಷನಿಂಗ್ ಕರೆಕ್ಟ್ ಆಗಿ ನಡೀತಾ ಇಲ್ಲ, ಹಾಗಾಗಿ ಅಲರ್ಜಿ ಅನ್ನೋದು ಬರ್ತಾ ಇದೆ. ಸೊ ಹಾಗಿದ್ದಾಗ ಸೊ ಆ ಒಂದು ರೆಸಿಸ್ಟೆನ್ಸ್ ಪವರ್ನ ಫಸ್ಟ್ ಇನಿಷಿಯಲಿ ಸರಿಪಡಿಸೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾವಾಗ ಆ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಸರಿ ಹೊಂದುತ್ತಾ ಇದೆ, ಅದ್ರ ಫಂಕ್ಷನ್ ನಾರ್ಮಲ್ ಸ್ಥಿತಿಗೆ ಬರ್ತಾ ಇದೆ ಅಂದಾಗ ಸೊ ಇರೋ ಕಾಯಿಲೆ ಫರ್ದರ್ ಬೆಳಿದೆ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಬರುತ್ತೆ. ಯಾವಾಗ ಕಾಯಿಲೆ ಬೆಳೀತಾ ಇಲ್ಲ, ಕಂಪ್ಲೀಟ್ ನಮ್ಮ ಕಂಟ್ರೋಲಲ್ಲಿ ಇದೆ ಅಂದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ ಈಗ ಏನು ಬೆಳ್ಕೊಂಡು ಕೂತಿದೆ ಆ ಒಂದು ಕಾಯಿಲೆ, ಸೊ ಆ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಏನೆಲ್ಲ ಆಗಿರುತ್ತೆ ಅಂದರೆ ಸೊ ಆಲ್ರೆಡಿ ಇನ್ಫೆಕ್ಷನಿಂದ ಯಾವ ಒಂದು ಪಾರ್ಟ್ಗಳು ತೊಂದರೆಗೊಳಗಾಗಿದೆ, ಸೊ ಆ ಒಂದು ಪಾರ್ಟ್ಸ್ಗಳ ಫಂಕ್ಷನ್ ಮತ್ತೆ ನಾರ್ಮಲ್ ಸ್ಥಿತಿ ತರೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಯಾವಾಗ ಸೊ ಒಳಗಡೆ ಸೊ ಫಂಕ್ಷನಿಂಗ್ ಕೂಡ ನಾರ್ಮಲ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ, ಮೇಲ್ಗಡೆ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇತ್ತು, ಸೊ ಈಗ ಉಸಿರಾಟದ ಸಮಸ್ಯೆ ಆಗಿರ್ಬೋದು ಅಥವಾ ಡ್ರೈ ಕಫ್ ಆಗಿರ್ಬೋದು, ಕೋಲ್ಡ್ ಬರೋದಾಗಿರ್ಬೋದು, ಸೊ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ತುಂಬಾನೇ ಸೀನ್ಗಳು ಬರ್ತಾ ಇರುತ್ತೆ ಅದು ಆಗಿರ್ಬೋದು, ಈ ಹಲವಾರು ಸಮಸ್ಯೆಗಳಿಂದ ಏನು ಸಫರ್ ಆಗ್ತಾ ಇದ್ದಾರೆ ಆ ಒಂದು ಸಿಂಪ್ಟಮ್ಸ್ಗಳು ಕೂಡ ಹಂತ ಹಂತವಾಗಿ ಕಂಪ್ಲೀಟ್ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಅಂದರೆ ಎಟ್ ದ ಎಂಡ್ ಆಫ್ ಸೆಕೆಂಡ್ ಸ್ಟೇಜ್ ಕಾಯಿಲೆಯಿಂದ ಹೊರಗೆ ಬರೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಈಗ ಕಾಯಿಲೆ ವಾಸಿ ಆಗಿದೆ, ಮೇಲ್ಗಡೆ ಯಾವುದೇ ಸಮಸ್ಯೆ ಇಲ್ಲ ಅಂದಾದ್ಮೇಲೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಸ್ಟಾಪ್ ಮಾಡ್ತಾ ಇಲ್ಲ, ಯಾಕಂದರೆ ಕಾಯಿಲೆ ವಾಸಿ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಾಳೆ ಆ ಒಂದು ಮೆಡಿಕೇಶನ್ ಅದು ಬಿಟ್ಟಾದ್ಮೇಲೆ ಆ ಕಾಯಿಲೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನು ಇರಬಾರ್ದು. ಸೊ ಆ ರೀತಿ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಶನ್ ಅದು 3rd stage ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ಆ ಒಂದು 3 stage ಅನ್ನೋದು ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ಸೊ ಕಾಯಿಲೆ ಮತ್ತೆ ಬರೋ ಪ್ರಶ್ನೆನೂ ಇರೋದಿಲ್ಲ, ಕಾಯಿಲೆಗೆ ಮತ್ತೆ ಚಿಕಿತ್ಸೆ ತಗೋಬೇಕು ಅನ್ನೋ ಟೆನ್ಷನು ಇರೋದಿಲ್ಲ. ಸೊ ಆ ರೀತಿ ಒಂದು ಸೊ ಕಂಪ್ಲೀಟ್ ಕಿಟ್ ಆಫ್ ಮೆಡಿಕೇಶನ್ ಇಲ್ಲಿ ಪ್ರೊವೈಡ್ ಮಾಡೋದ್ರಿಂದ ಅಲರ್ಜಿಯಿಂದ ಅಥವಾ ಅಸ್ತಮದಿಂದ ಏನು ಬಳಲ್ತಾ ಇದ್ದಾರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅವರಿಗೆ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು ಮಾ. ಅದ್ರ ಜೊತೆಗೆ ಎಸ್ಟ್ರೋಜೆನ್ನಲ್ಲಿ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಕೂಡ ನಾವು ಹೇಳ್ತಾ ಇರ್ತೀವಿ. ಸೊ ಅದರಲ್ಲಿ ಕೋಲ್ಡ್ ಪದಾರ್ಥಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರ್ತಾ ಬನ್ನಿ ಇನಿಷಿಯಲ್ ಸ್ಟೇಜಲ್ಲಿ, ಅಥವಾ ಕರೆದಿರೋ ಪದಾರ್ಥಗಳೇನಿದೆ ಸೊ ಅದರಲ್ಲೂ ಹೊರಗಡೆ ಫುಡ್ಗಳಲ್ಲಿ ಕರೆದಿರೋ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ. ಯಾಕಂದರೆ ತಗೊಳ್ಳುವಂಥ ಫುಡ್ಗಳಲ್ಲಿ ಸ್ಪೆಷಲಿ ಔಟ್ಸೈಡ್ ಫುಡ್ಡಲ್ಲಿ ಏನಾಗ್ತಾ ಇದೆ, ಸೊ ಒಂದ್ಸಲ ಕರೆದಿರೋದನ್ನ ಅದೇ ಆಯಿಲಲ್ಲಿ ರಿಪೀಟೆಡ್ ಆಗಿ ಕರಿತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಆಯಿಲಲ್ಲೇ ರಿಪೀಟೆಡ್ ಆಗಿ ಕರಿತಾ ಇದ್ದೀವಿ ಅಂದಾಗ ಸೊ ಆ ಆಯಿಲಿಂದ ಸೊ ಹಲವಾರು ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಫುಡ್ ಹ್ಯಾಬಿಟ್ಸ್ ಕೂಡ ಕಂಟ್ರೋಲ್ ಇಟ್ಕೊಂಡಾಗ ಸೊ ಕಾಯಿಲೆಗಳನ್ನು ಬರದೇ ಇರೋ ಥರ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಕರೆಕ್ಟಾಗಿ ನಾವು ಫಾಲೋಅಪ್ ಮಾಡ್ಕೊಂಡು ಬಂದಲ್ಲಿ ಸೊ ಕಾಯಿಲೆ ಯಾವುದೇ ಆಗಿರ್ಬೋದು ಒಂದು ಕಂಪ್ಲೀಟ್ ಸೊಲ್ಯೂಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ಮಾ. ಓಕೆ ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲರ್ಜಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ರಿ. ಅಂಡ್ ಸರ್, ಇಲ್ಲಿ ಮುಖ್ಯವಾಗಿ ಅಲರ್ಜಿ ಅಂಡ್ ಅಸ್ತಮ ಬಗ್ಗೆ ನಾವು ಎಲ್ಲಿ ಜಾಗರೂಕತೆಯಿಂದ ಇರಬೇಕು, ಅಂಡ್ ಮುಖ್ಯವಾಗಿ ಯಾವ ಥರ ಸಿಂಪ್ಟಮ್ಸ್ಗಳು ಬಂದಾಗ ಅಲರ್ಜಿ ಅಂಡ್ ಅಸ್ತಮ ಬರುವಂತಹ ಚಾನ್ಸಸ್ ಇರುತ್ತೆ, ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಿ ಅಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುಖ್ಯವಾಗಿ ನಮಗೆ ಅಲರ್ಜಿ ಅಸ್ತಮ ಅನ್ನೋದಕ್ಕೆ ಮ್ಯಾನೇಜ್ಮೆಂಟ್ ಆಗಿರಬಹುದು, ಇನ್ನು ಟ್ರೀಟ್ಮೆಂಟ್ ವೈಸ್ ಆಗಿರಬಹುದು, ಕೆಲವೊಬ್ಬರು ನಾರ್ಮಲಿ ಸ್ಟಾರ್ಟಿಂಗಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ಳೋದು ಸ್ವಲ್ಪ ಕ್ಯೂರ್ ಆಗ್ತಿದೆ ಅಂತ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಯಾವುದೇ ಒಂದು ಸಮಸ್ಯೆ ಆದರೂ ಒಂದು ರೂಟಿಂದ ಟ್ರೀಟ್ಮೆಂಟ್ ತಗೊಳ್ಳೋದು ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಯಾವುದೇ ರೀತಿಯ ಸಮಸ್ಯೆಗೂ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೊಳ್ಬಹುದು. ಬ್ಯಾಂಗ್ಳೂರಲ್ಲಿ ಜಯನಗರ್ ಹಾಗೆ ಮಲ್ಲೇಶ್ವರಂ, ಬ್ಯಾಂಗ್ಳೂರ್ನ ಬಿಟ್ಟು ಹೊರಗಡೆ ಇರೋರು ಕೂಡ ದಾವಣಗೆರೆ, ಮೈಸೂರು, ಹುಬ್ಳಿ, ಕಲಬುರಗಿ, ಹಾಸನ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೂಕ್ತವಾದ ಟ್ರೀಟ್ಮೆಂಟನ್ನು ತಗೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗೆ ನಮಸ್ತೆ.